ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ ಸಂಸದರಾಗಬೇಕು ಸರ್? ದೇಶದ ಹಿತರ ದೃಷ್ಟಿಗೋಸ್ಕರ ಮೋದಿನ ಬೆಂಬಲಿಸ್ತೀವಿ. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ, ಬಿಜೆಪಿ ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ. ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಡಿ ಕೆ ಸುರೇಶ್ ಭಾರತ ದೇಶದ ನಂಬರ್ ಒನ್ ಎಂಪಿ. ಹೋದ ಬಾರಿ ಮೈತ್ರಿ ಆಗ್ಲಂದ್ರೆ ಹೋದ ಬಾರಿನೇ ಅವರು ಸೋಲ್ತಾ ಇರೋ ಡಿ ಕೆ ಸುರೇಶ್ ಅವರು. ಕುಮಾರಸ್ವಾಮಿ, ದೇವೇಗೌಡರು ಬಂದ್ ನಿಂತರೂ ಇಲ್ಲ. ಈ ಬಾರಿ ಹಾಗಾದ್ರೆ ಡಿ ಕೆ ಸುರೇಶ್ ಅವರು ಸೋಲ್ತಾರಾ? ಮೇಡಮ್, ಈಗ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಇಂದ ಅವ್ರು ಸೋಲೋ ಸಾಧ್ಯತೆ ಜಾಸ್ತಿ ಐತೆ. ಯೋಗೇಶ್ವರಿ ನಿಂತ್ಕೊಳ್ಳಿ, ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ಇವನ್ ಮೋದಿ ನಿಂತ್ಕೊಂಡ್ರು ಏನ್ ಸುರೇಶ್ಗೆ ಏನ್ ಭಯ ಇದೆ? ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರು ಏನಿದಾರೆ, ದುಡ್ಡಿರೋರಿಗೆ ಅವ್ರು ಮಾಡ್ತಾ ಇರೋದು. ಮೋದಿ ಅವ್ರು ಏನೇ ಅವ್ರ ಅಂಬಾನಿ ಮಲ್ಯ ಅಂತವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ರೈತರ ಬಗ್ಗೆ ಸಪೋರ್ಟ್ ಇಲ್ಲ. ಬಡವ್ರ ಬಗ್ಗೆ ಏನು ಇಲ್ಲ ಮೋದಿ ಅವ್ರದ್ದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಆನೆಸ್ಟ್ ಪರ್ಸನ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂತ ವ್ಯಕ್ತಿ ಮತ್ತೆ ಸಿಕ್ಕಲ್ಲ. ಯಾವ್ದೇ ಕಾರಣಕ್ಕೂ ಮೋದಿ ಗೆಲ್ಲಕ್ ಆಗೋದೇ ಇಲ್ಲ, ಕಾಂಗ್ರೆಸ್ ಬರೋದು. ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರ ಪಾಪ ಅವರು. ಸರ್, ತಮ್ಮ ಹೆಸರು? ಮಾದೇವಂತ ಮೇಡಮ್. ಓಕೆ, ಈಗ ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಇಲ್ಲಿ ಸಂಸದರಾಗಬೇಕು ಸರ್? ಮೇಡಮ್, ನಾವು ಬಿಜೆಪಿಗೆ ಸಪೋರ್ಟ್ ಮಾಡೋಣ ಅಂತ ಅನ್ಕೊಂಡು. ಯಾಕೆ ಸರ್ ಬಿಜೆಪಿಗೆ? ಮೇಡಮ್, ಇದು ಎಂಪಿ ಎಲೆಕ್ಷನ್ ಅಂದರೆ ದೇಶದ ಎಲೆಕ್ಷನ್ನು, ದೇಶದ ಹಿತ ದೃಷ್ಟಿ ನೋಡಬೇಕು. ದೇಶದ ರಕ್ಷಣೆ ವಿಚಾರದಲ್ಲಿ ಆಗಲಿ, ದೇಶದ ಎಲ್ಲ ಈಗಿನ ಆರ್ಥಿಕ ವ್ಯವಸ್ಥೆ ಮತ್ತು ಸಾಮಾಜಿಕ ವ್ಯವಸ್ಥೆ ಮತ್ತು ಭದ್ರತಾ ವ್ಯವಸ್ಥೆ ಎಲ್ಲದರಲ್ಲೂ ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರು. ಇವತ್ತು ದೇಶದಲ್ಲಿ ಎಂ ಪಿ ಎಲೆಕ್ಷನ್ ಅಂದರೆ ಇಲ್ಲಿನ ವ್ಯಕ್ತಿಗಿಂತ ನರೇಂದ್ರ ಮೋದಿ ನೋಡಿ ಓಟ್ ಹಾಕುವಂಥ ಜನತೆ ಈಗ ಸೃಷ್ಟಿಯಾಗಿದೆ. ಯಾಕಂದರೆ ಸುಮಾರು 500 ವರ್ಷಗಳ ಕನಸು ಈಗ ನನಸಾಗೈತೆ. 60 ವರ್ಷ ಆಡಳಿತ ನಡೆಸಿ ಕಾಂಗ್ರೆಸ್ ಅವರು ಶ್ರೀರಾಮ ಮಂದಿರನ ಶ್ರೀರಾಮ ಮಂದಿರನ ಪೂರ್ತಿ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ನಾವು ಧಾರ್ಮಿಕ ದೇಶ ನಮ್ಮದು, ಅಂದರೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕತೆಗೆ ನಾವು ಬೆಲೆ ಕೊಡುವಂಥ ದೇಶ ಆಗಿರೋದ್ರಿಂದ ನಾವು ದೇವರಲ್ಲಿ ನಂಬಿಕೆ ಇಟ್ಟಿರೋರು. ಅಂಥ ಶ್ರೀರಾಮ ಅಂದರೆ ನಾವು ಎಲ್ಲ ಊರಲ್ಲೂ ಪೂಜೆ ಮಾಡೇ ಮಾಡ್ತೀವಿ, ಎಲ್ಲ ಪ್ರತಿಯೊಂದು ಭಾರತ ದೇಶದಾದ್ಯಂತ ಪೂಜೆ ಮಾಡ್ತೀವಿ. ಅಂಥದನ್ನ 60 ವರ್ಷ ಆಡಳಿತ ಮಾಡಿ ಅವರು ಯಾಕೆ ಮಾಡೋಕ್ಕಾಗಲಿಲ್ಲ? ಮಾಡ್ಬೋದಿತ್ತಲ್ವಾ ಎಲ್ಲ ಥರ. ಈಗ ಮೋದಿ 2ನೇ ಟರ್ಮ್ಗೆ ಮಾಡಿದ್ರು, ಅವರು 60 ವರ್ಷ ಆಡಳಿತ ಮಾಡಿ ಯಾಕೆ ಮಾಡೋಕ್ಕಾಗಲಿಲ್ಲ? ಅಂಥ 500 ವರ್ಷದನ್ನ ಇವರು ಕನಸನ್ನ ಇವರು ನನಸು ಮಾಡಿದ್ದಾರೆ. ಅದಕ್ಕಿಂತ ಇನ್ನೊಂದೇನು ಬೇಕಾಗಿಲ್ಲ ದೇಶದಲ್ಲಿ. ಈಗ ನೋಡಿರೋ ಪ್ರಕಾರ ಪಾಕಿಸ್ತಾನಕ್ಕೆ ನಾವು ಹೆದರ್ಕೋಬೇಕಾಗಿತ್ತು, ಆದರೆ ಈಗ ಪಾಕಿಸ್ತಾನದವರೇ ನಮ್ಗೆ ಹೆದರ್ಕೋಬೇಕಾಗದೆ. ಆದ್ದರಿಂದ ದೇಶದ ಇತರ ದೃಷ್ಟಿಗೋಸ್ಕರ ಮೋದಿನ ಬೆಂಬಲಿಸ್ತೀವಿ. ಬಟ್ ಈಗ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾರೆ, ದೇವಸ್ಥಾನಗಳನ್ನು ಕಟ್ಟೋದು ಅಭಿವೃದ್ಧಿ ಅಲ್ಲ ಅಂತ. ಮೇಡಮ್, ಈಗ ಏನು ಬೇಡ, ಈಗ ಒಂದು ದಿನಕ್ಕೆ ಅಯೋಧ್ಯೆಯಿಂದ ಎಷ್ಟು ಲಾಭ ಮೇಡಮ್? ಈಗ ಬೇಡ ಕಾಂಗ್ರೆಸ್ ಇದು ರಾಜ್ಯದಲ್ಲೇ. ಈಗ ಬಜೆಟ್ ಆಯಿತು, ಕರ್ನಾಟಕ ಸರ್ಕಾರ ಬಜೆಟ್ನ ಮಂಡನೆ ಮಾಡಿದ್ರು. ಅದೇ ಕ್ರಿಶ್ಚಿಯನ್ಸ್ಗಿಷ್ಟು, ಬೌದ್ಧ ಧರ್ಮಕ್ಕಿಷ್ಟು, ಮುಸ್ಲಿಂ ಧರ್ಮಕ್ಕಿಷ್ಟು ಅಂತ ಮೀಸಲಾತಿ ಅಂದರೆ ಅಮೌಂಟ್ನ ಅವರವರ ಮಸೀದಿಗೆ ಅವರವ್ರ ಚರ್ಚ್ಗೆ ಘೋಷಣೆ ಮಾಡಿದ್ರು. ಹಿಂದೂ ದೇವಾಲಯಗಳಿಗೆ ಯಾಕೆ ಮಾಡಲಿಲ್ಲ? ಈಗ ಕರ್ನಾಟಕ ಸರ್ಕಾರಕ್ಕೆ ಹಿಂದೂ ದೇವಾಲಯಗಳಿಂದ ಆದಾಯ ಬರ್ತದ, ಮುಸ್ಲಿಂ ಇತರ ಮಸೀದಿಯಿಂದ ಆದಾಯ ಬರ್ತದ, ಕ್ರೈಸ್ತ ಚರ್ಚ್ಗಳಿಂದ ಆದಾಯ ಬರ್ತದ, ಬರೋದೇ ಹಿಂದೂ ನಮಗೆ. ಅದೇ ಕರ್ನಾಟಕ ಸರ್ಕಾರದಲ್ಲಿ ಒಂದು ಇಲಾಖೆನೇ ಇದೆ, ಧರ್ಮದತ್ತಿ ಇಲಾಖೆ ಅಂದ್ಬಿಟ್ಟು. ಇವರು ಸಂಗ್ರಹ ಮಾಡೋದು ಮಾತ್ರ ಹಿಂದೂ ದೇವಾಲಯದಿಂದ, ಅಭಿವೃದ್ಧಿಗೆ ಹಣ ಕೊಡೋದು ಬೇರೆ ಧರ್ಮಗಳಿಗೆ ಅಲ್ವಾ? ಇದು ಇವರು ಜಾತಿ ಧರ್ಮ, ಅದರಿಂದ ಇವರು ಮತ್ತು ಹಿಂದೂ ಹಂಗಾರೆ ಹಿಂದೂ ದೇವಾಲಯಗಳು ಇಷ್ಟು ಹಂಗಾರೆ ಇದು ಮಾದೇಶ್ವರನ ಬೆಟ್ಟದೇ ಆಗಿರಲಿ ಇನ್ನೊಂದೇ ಆಗಲಿ ಪ್ರತಿಯೊಂದನ್ನೂ ಈ ಕರ್ನಾಟಕ ರಾಜ್ಯಕ್ಕೆ ಅಲ್ವಾ ಆದಾಯ ಬರೋದು? ಮಾತ್ರ ಕೊಡೋದು ಮಾತ್ರ ಮಸೀದಿಗಳಿಗೆ ಚರ್ಚ್ಗಳಿಗೆ ಆದಾಯ ಬರೋದು ನಮ್ಮಲ್ಲಿ, ಯಾಕೆ ಮಾಡಲಿಲ್ಲ? ನಮ್ಮವ್ರಿಗೆ ಯಾಕೆ ಘೋಷಣೆ ಕೊಡಲಿಲ್ಲ? ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಿದ್ಯಾ ಮೇಡಮ್? ಮೇಡಮ್, ಅವರು ಏನಾಯಿತು, ಈಗ JDS ಮತ್ತು BJP ಅಲಯನ್ಸಿಂದ ಅವರು ಮುಸ್ಲಿಂ ಓಟ್ಗಳನ್ನ ಕನ್ವರ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಮಸೀದಿಗಳಿಗೆ ಅದಕ್ಕೆ ಇದಕ್ಕೆ ಕೊಟ್ಟರು ಅಲ್ವಾ? ಅದನ್ನೇ ಅದು ಅವರು ಇದು ಕ್ರೈಸ್ತರಿಗಿಷ್ಟು ಮುಸ್ಲಿಮ್ಗಿಷ್ಟು ಅಂತ ಕೊಡೋದನ್ನ ನಮ್ಮ ಹಿಂದೂ ದೇವಾಲಯಗಳಿಗಿಷ್ಟು ಅಂತ ಕೊಡ್ಬೋದಿತ್ತಲ್ಲ. ಆಯಿತು, ನಾನು ಕೇಳೋದು ಇಷ್ಟೇ, ಮಸೀದಿಗಳಿಂದ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಎಷ್ಟು ಆದಾಯ ಐತೆ? ಯಾವ್ದಾರ 1 ರೂಪಾಯಿ ಆದಾಯ ಬರ್ತದ? ಅವ್ರು 1 ರೂಪಾಯಿ ಆದಾಯ ಕರ್ನಾಟಕ ಸರ್ಕಾರ ಕೊಡ್ತಾವ್ರ? ಕೊಡ್ತಿಲ್ಲ. ಅದೇ ಹಿಂದೆ ಪ್ರತಿಯೊಂದು ಊರಲ್ಲಿರೋ ಸುಮಾರಾಗಿ ಅಭಿವೃದ್ಧಿ ಹೊಂದಿದ ದೇವಸ್ಥಾನಗಳನ್ನೆಲ್ಲ ಧರ್ಮದತ್ತಿ ಇಲಾಖೆ ಮಾಡ್ತಾರ್ತಾನೆ, ಆ ಮುಜರಾಯಿ ಇಲಾಖೆ ಮಾಡಿ ಅದರಿಂದ ಆದಾಯ ಬತ್ತದ ಬರಲ್ವ? ಮುಜರಾಯಿ ಇಲಾಖೆಗೆ ಸೇರಿಸ್ಕೋತಾರ್ತಾನೆ. ಮತ್ತು ಮಸೀದಿಗಳನ್ನ ಯಾಕೆ ಸೇರಿಸಲಿಲ್ಲ ಇವರು? ಮಸೀದಿಗಳಿಗೆ ಮಾತ್ರ ಕರ್ನಾಟಕ ಸರ್ಕಾರದಿಂದ ಅನುದಾನ ಕೊಡೋಕ್ಕಾಯ್ತದೆ, ಹಿಂದೂ ದೇವಾಲಯಗಳಿಗೆ ಯಾಕೆ ಕೊಡೋಕ್ಕಾಗಲ್ಲ ಅಲ್ವಾ? ಅದರಿಂದ ರಾಜ್ಯ ಸರ್ಕಾರದ ಎಲೆಕ್ಷನ್ ಬಂದಾಗೆ ಬೇರೆ, ಕರ್ನಾಟಕ ಸರ್ಕಾರ ಎಲೆಕ್ಷನ್ ಬಂದಾಗೆ ಬೇರೆ, MP ಎಲೆಕ್ಷನ್ ಬಂದಾಗೆ ಬೇರೆ. ಈಗ ನಾವು ಒಂದು ಎಕ್ಸಾಂಪಲ್, ಇವತ್ತು ನಡೆದದ್ದು ಈಗ ರೀಸೆಂಟಾಗಿ ನಡೆದದ್ದು ಇನ್ಸಿಡೆಂಟಲ್ಲಿ
60 ವರ್ಷ ಆಡಳಿತ ಮಾಡುವ ಅಲ್ಲಿ ಒಂದು ಕಲ್ಲನ್ನು ಮಡಗಕ್ಕಾಗಿಲ್ಲ ಅವ್ರ ಕೈಲಿ. ಇವತ್ತು ಅವರು ನಮ್ಮ ನರೇಂದ್ರ ಮೋದಿ ಅವರು ಅಂತ ರಾಮರಾಜ್ಯನೇ ಕಟ್ಬಿಟ್ರು ಸರಿನೇ. ಇನ್ನೊಂದು ಟರ್ಮ್ ಕೊಟ್ಟರೆ ಇನ್ನೊಂದು ಸಾರಿ ಕೊಟ್ಟರೆ ಇನ್ನೂ ಏನಾದರೂ ಮಾಡ್ಬೋದು ಅಲ್ವಾ. ಅವ್ರೇನು ಕಾಂಗ್ರೆಸ್ ಅವ್ರು ಏನು ಮಾಡಲಿಲ್ಲ ಅಂತ ಹೇಳ್ತಲ್ಲ. ಇಂದಿರಾ ಗಾಂಧಿ ಅವರು ಒಂದು ಒಳ್ಳೇದು ಮಾಡಿದ್ರು, ಏನು ಉಳುವನೇ ಭೂಮಿ ಹೊಡಿ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೆ ಬಡವ್ರಿಗೆ ಅನುಕೂಲವಾಗಿ ಮಾಡಿದ್ರು. ಅವ್ರು ಮಾಡಲಿ ಅಂತ ಅಲ್ಲ, ಆದರೆ ಈ ಮೋದಿಯವರು ಎರಡನೇ ಟರ್ಮ್ಗೆ ಇಷ್ಟು ಮಾಡವ್ರೆ, ಇನ್ನೊಂದು ಎರಡು ಟರ್ಮ್ ಕೊಡೋಣ ಬಿಡಿ ಅವ್ರಿಗೂ ನೋಡೋಣ. ವಿಚಾರ ಮಾತಾಡೋದಾದ್ರೆ ಏನೆಲ್ಲ ಸಮಸ್ಯೆಗಳಿದೆ ಸರ್ ಇಲ್ಲಿ? ಮೇಡಮ್ ನಮ್ಮಲ್ಲಿ ಸದ್ಯಕ್ಕೆ ಬೇರೆ ಊರಿಗೆ ಹೋಲಿಸ್ಕೊಂಡು ನಮ್ಮೂರು ಚೆನ್ನಾಗಿ ಐತೆ, ಒಂದು ಸ್ವಲ್ಪ ರೋಡಿನ ಸಮಸ್ಯೆ ಐತೆ, ಅದು ಬಿಟ್ಟರೆ ಇದೆಲ್ಲ ಚೆನ್ನಾಗಿ ಐತೆ. ಇಲ್ಲಿ ಎಂ ಪಿ ಇಬ್ಬರು ಕೂಡ ಕಾಂಗ್ರೆಸ್ನವರು, ಅಭಿವೃದ್ಧಿ ಮಾಡಿದಾರ ಹೇಗೆ? ಮೇಡಮ್ ಈಗ ಇಲ್ಲಿ ಎಂ ಪಿ ನಂಬರ್ ಒನ್ನೇ ಸುರೇಶ್, ನರೇಂದ್ರ ಮೋದಿ ಅವರೇ ಅನೌನ್ಸ್ ಮಾಡಿರೋದು ಡಿ ಕೆ ಸುರೇಶ್ ದ ಭಾರತ ರಾಜ್ಯದ ಭಾರತ ದೇಶದ ನಂಬರ್ ಒನ್ ಎಂ ಪಿ ಕೆಲಸ ಮಾಡಿರೋದ್ರಲ್ಲಿ ಇಲ್ಲ ಅಂತ ಹೇಳ್ತಲ್ಲ. ಆದರೆ ನಾವು ಸದ್ಯಕ್ಕೆ ನೋಡಬೇಕಾಗಿರೋದು ಇವ್ರ ಒಬ್ರ ಕೈಲಿ ಏನಾಗಲ್ವಲ್ಲ ಮೇಡಮ್. ಈಗ ಡಿ ಕೆ ಸುರೇಶ್ ಒಬ್ಬರು ದೇಶ ಉದ್ಧಾರ ಮಾಡೋದಾಗಿರೆ ಆಯಿತು ಮೇಡಮ್, ಗೆಲ್ಸ್ಬಿಡೋಣ. ಒಂದು ಡಿ ಕೆ ಸುರೇಶ್ ಒಬ್ಬರಿಂದ ಏನು ಮಾಡೋಕ್ಕಾಗಲ್ವಲ್ಲ. ಡಿ ಕೆ ಸುರೇಶ್ ಉತ್ತಮ ಆಡಳಿತಗಾರ, ಇಡೀ ಭಾರತ ದೇಶದಲ್ಲಿರೋ ಎಂ ಪಿಗಳೆಲ್ಲ ಪಂಚಾಯತಿ ಲೆವೆಲಲ್ಲಿ ಇಳಿದು ಕೆಲಸ ಮಾಡೋ ವ್ಯಕ್ತಿ ಅಂದರೆ ಡಿ ಕೆ ಸುರೇಶೇ. ಆದರೆ ನಾವು ಇವತ್ತು ನೋಡಬೇಕಾಗಿರೋದು ನರೇಂದ್ರ ಮೋದಿನ, ದೇಶದ ವಿಚಾರ ನೋಡಬೇಕು, ನಮ್ಮ ಒಬ್ಬರು ವಿಚಾರ ನೋಡ್ಕೊಳ್ಳೋದಲ್ಲ. ಈಗ ಬೆಂಗಳೂರು ಗ್ರಾಮಾಂತರ ಅಂತ ಬಂದರೆ ಮೋದಿ ಅವರನ್ನ ನೋಡ್ತೀರೋ ಸರ್ ಅಥವಾ ಅಭ್ಯರ್ಥಿಯನ್ನ ನೋಡ್ತೀರಾ? ಎಂ ಪಿ ಎಲೆಕ್ಷನ್ ಅಂತ ಬಂದರೆ ಮೋದಿನೇ ನೋಡೋದು ಮೇಡಮ್. ಈ ಬಾರಿ ಹಾಗಾದರೆ ಡಿ ಕೆ ಸುರೇಶ್ ಅವರು ಸೋಲ್ತಾರಾ? ಮೇಡಮ್ ಈಗ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಇಂದ ಅವ್ರು ಸೋಲೋ ಸಾಧ್ಯತೆ ಜಾಸ್ತಿ ಐತೆ. ಸಿ ಪಿ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ, ಇಬ್ಬರಲ್ಲೂ ಒಳ್ಳೆ ಪೈಪೋಟಿ ಇರುತ್ತಾ? ಮೇಡಮ್ ಡಿ ಕೆ ಸುರೇಶ್ ಅಪೋಸಿಟ್ಟು ಸಿ ಎನ್ ಮಂಜುನಾಥ್ ಇಲ್ಲ ಅಂದರೆ ಸಿ ಪಿ ಯೋಗೇಶ್ವರ್, ಇಬ್ಬರಲ್ಲಿ ಯಾರೇ ನಿಂತ್ರು ಒಳ್ಳೆ ಫೈಟ್ ಇರುತ್ತೆ. ನಮ್ಗೆ ಇಬ್ರು ಸಿ ಎನ್ ಮಂಜುನಾಥ್ ಅವರು ರೂರಲ್ ಇಂದ ಬರಲ್ಲ ಅನ್ನೋದೊಂದು ಮಾತು ಕೇಳಿ ಬರ್ತಾ ಇದೆ. ಆಲ್ಮೋಸ್ಟ್ ಸಿ ಪಿ ಯೋಗೇಶ್ವರ್ ಅವರ ಹೆಸರು ಫೈನಲ್ ಆಗ್ತಾ ಇದೆ. ಸೊ ಹಾಗಾಗಿ ಅದೇ ಮೇಡಮ್, ಸಿ ಪಿ ಯೋಗೇಶ್ವರ್ ಆದರೆ ಜೆ ಡಿ ಎಸ್ ಬಿ ಜೆ ಪಿ ಅಲಯನ್ಸ್ ಇಂದ ತುಂಬ ಅನುಕೂಲ ಐತೆ. ಅಂದರೆ ಒಂದು ಇಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಅಲಯನ್ಸ್ ಏನಂದರೆ ಜೆ ಡಿ ಎಸ್ ಅವರು ಕಾಂಗ್ರೆಸ್ಗೆ ಹಾಕ್ತಾ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಬಿ ಜೆ ಪಿಗೆ ಹಾಕಿ ಹಾಕ್ತಾರೆ. ಒಂದು ಎರಡನೇದು ಮೋದಿ ನೋಡ್ಕೊಂಡು ವೋಟ್ ಮಾಡ್ತಾರೆ. ಅಂದ್ರೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲ ಒಂದ್ ಕಡೆ ಹೆಲ್ಪ್ ಆಗುತ್ತೆ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ. ಹೆಲ್ಪ್ ಆಗುತ್ತೆ ಮೇಡಮ್, ತುಂಬಾ ಹೆಲ್ಪ್ ಆಗುತ್ತೆ. ಡಿ ಕೆ ಸುರೇಶ್ ಗೆಲ್ಲಬೇಕು ಅಂದ್ರೆ ಮೂರು ಪಕ್ಷದಿಂದ ಅಭ್ಯರ್ಥಿ ಇರಬೇಕು, ಎರಡು ಈ ಲಾಸ್ಟ್ ಮೇಡಮ್ ನಮ್ಮೂರು ಪಕ್ಕದಲ್ಲೇ ನಮ್ದು ಹುಣಸ್ನಳ್ಳಿ ಪಂಚಾಯತಿ ಅಂತ. ಈ ಕಡೆ ಏನು ಬಿ ಜೆ ಪಿ ಯಾರು ವರ್ಕು ಮಾಡಿಲ್ಲ, ಯಾರು ಬಂದಿಲ್ಲ. ಆದ್ರೂ ಹೋದ ಸರಿ ಎಂ ಪಿ ಎಲೆಕ್ಷನ್ ಅಲ್ಲಿ 53 ವೋಟ್ ಅವರೇ ಲೀಡು ಒಂದೇ ಊರಲ್ಲಿ. ಹಂಗೆ ದಾಸರಳ್ಳಿ ಹೇಗಿದೆ ಸರ್ ಲೆಕ್ಕಾಚಾರ? ಮೇಡಮ್ ದಾಸರಳ್ಳಿಲಿ ಇವತ್ತಿಗೂ ಕಾಂಗ್ರೆಸ್ ಇರೋದು, ಆದರೆ ಈ ಸಾರಿ ರಾಮ ಮಂದಿರ ಉದ್ಘಾಟನೆ ಆಗಿರೋದ್ರಿಂದ, ಆಮೇಲೆ ಜೆ ಡಿ ಎಸ್ ಅಲಯನ್ಸ್ ಆಗಿರೋದ್ರಿಂದ ಬಿ ಜೆ ಪಿಗೆ ಈ ಸಾರಿ ಅನುಕೂಲತೆ ಇದೆ. ಬದಲಾವಣೆ ಬಯಸ್ತಾ ಇದ್ದಾರೆ ಇಲ್ಲಿನ ಜನರು. ಹಾಗಾದ್ರೆ ಬದಲಾವಣೆ ಬಯಸ್ತಿದ್ದಾರೆ. ಈಗ 28 ಲೋಕಸಭಾ ಕ್ಷೇತ್ರ ಇದೆ ಸ್ಟೇಟ್ ಅಲ್ಲಿ, ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು ಸರ್? ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು? ಮೇಡಮ್ 25+ ಮೈತ್ರಿಗೆ ಆಗಬಹುದು, 1-3 ಕಾಂಗ್ರೆಸ್ಗೆ ಬರ್ಬೋದು. ಅಂದ್ರೆ ಏನು ಈಗ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರೆ, ಸೊ ಅದೆಲ್ಲ ವರ್ಕೌಟ್ ಆಗಲ್ಲ ಹಾಗಾದ್ರೆ? ಮೇಡಮ್ ಗ್ಯಾರಂಟಿ ಈಗ ನಮ್ಮೂರಲ್ಲಿ ಅರ್ಧವ್ರಿಗೆ ಗ್ಯಾರಂಟಿ ಸಿಕ್ಕದೆ ಅರ್ಧವ್ರಿಗೆ ಗ್ಯಾರಂಟಿ ಸಿಗಲ್ಲ. ಸಿಕ್ಕಿರೋರು ಖುಷಿ ಪಡ್ತಾವ್ರೆ, ಸಿಗದಿರೋರು ದುಃಖ ಪಡ್ತಾವ್ರೆ. ಈಗ ಸಿಗದಿರೋರು ನಮ್ಗೆ ಸಿಗ್ಲಿಲ್ಲ, ನಾವ್ಯಾಕೆ ಹಾಕ್ಬೇಕು ಅಂತ. ಅಂದ್ರೆ ಎಲ್ರಿಗೂ ತಲುಪ್ತಾ ಇಲ್ಲ ಗ್ಯಾರಂಟಿ, ಎಲ್ಲಿಗೂ ತಲುಪಲಿಲ್ಲ. ಈಗ ಗೃಹಲಕ್ಷ್ಮಿ ಲೆಕ್ಕ ಕೊಳೆ ಅರ್ಧ ಕರ್ದಕ್ ಜನಕ್ಕೆ ಬದಲ ಮೇಡಮ್, ಅದನ್ನ ಸರಿ ಇವತ್ತಿಗೂ ಸರಿಪಡಿಸೋಕೆ ಆಗ್ಲಿಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್ ಅವ್ರ ರಾಜಕೀಯ ಅನುಭವ ಕಮ್ಮಿ, ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ಅಧಿಕಾರ ಅನುಭವಿಸ್ತಿಲ್ಲ. ಅವ್ರೇನಂದ್ರೆ ಈಗ ಮಾಮೂಲಿ ಫ್ಯಾಮಿಲಿ ಆಡಳಿತದ ಪ್ರಕಾರ ಬಂದಿರೋದು. ಆದರೆ ಮೋದಿ ಪ್ರಧಾನಮಂತ್ರಿಯಾಗಿ ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆದಕ್ಕೆ ಪ್ರಧಾನಮಂತ್ರಿ ಆದವರು, ಆದರೆ ರಾಹುಲ್ ಗಾಂಧಿ ಅವರು ಬ್ಯಾಕ್ಗ್ರೌಂಡಿಂದ ಬಂದವರು. ಈಗ ಅವ್ರಿಗೂ ಮುಂದೆ ಅವಕಾಶ ಸಿಕ್ಕಿದ್ರೆ ಅವ್ರ ಅಧಿಕಾರ ನೋಡ್ಬೋದು, ಸದ್ಯಕ್ಕೆ ಅವ್ರ ಅಧಿಕಾರ ನೋಡದೇ ಇರೋದ್ರಿಂದ ನಮಗೇನು ಗೊತ್ತಿಲ್ಲ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಹೇಳಬೇಕಾದದ್ದು ಏನಿಲ್ಲ, ನೋಡೋದಷ್ಟೇ. ಯಾಕಂದರೆ ದೇಶ ಕಂಡ ಅಪ್ರತಿಮ ನಾಯಕ, ಆ ಥರ ನಾಯಕ ಭಾರತ ದೇಶದಲ್ಲಿ ಹಿಂದೆ ಹುಟ್ಟಿರಲಿಲ್ಲ, ಮುಂದೆ ಹುಟ್ಟೋದಕ್ಕೆ ಸಾಧ್ಯ ಇಲ್ಲ ಮೇಡಮ್ ಆ ಥರ ನಾಯಕ. ಯಾಕಂದರೆ ಪ್ರಧಾನಿ ಇವರು ನಮ್ಮ ಇದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ 100 ಜನದಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ನಿಂತಿರೋರು ಮನಮೋಹನ್ ಸಿಂಗು. ಆದರೆ ಇವತ್ತು ನರೇಂದ್ರ ಮೋದಿ ಸುತ್ತ 100 ಜನ ನಿಂತಿರ್ತಾರೆ ಮೇಡಮ್, 100 ದೇಶದ ಪ್ರಧಾನಿಗಳು ನರೇಂದ್ರ ಮೋದಿ ಸುತ್ತ ನಿಂತಿರ್ತಾರೆ. ಅದೇ ಅವತ್ತಿನ ಕಾಲದಲ್ಲಿ ಒಬಾಮನ ಸುತ್ತ 100 ಜನ ನಿಂತಿರೋರು, ಇವತ್ತು ನರೇಂದ್ರ ಮೋದಿ ಸುತ್ತ 100 ಜನ ನಿಂತ್ಕೊಳ್ಳೋಂಗೆ ಮಾಡವ್ರೆ ಅಷ್ಟೇ ಮೇಡಮ್ ವ್ಯತ್ಯಾಸ. ಭಾರತ ಏನು, ಭಾರತ ಹೆಂಗೆ, ಭಾರತ ಯಾವ ಥರ ಆಗ್ಬೋದು, ಯಾವ ಥರ ಆಗುತ್ತೆ ಅನ್ನೋದಕ್ಕೆ ನಿದರ್ಶನನೇ ನರೇಂದ್ರ ಮೋದಿ. ಓಕೆ ಸರ್, ಥ್ಯಾಂಕ್ ಯು. ಸದ್ಯ ನಾನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ರಾಮನಗರ ಜಿಲ್ಲೆಯ ಹುಣಸನಹಳ್ಳಿ ಬಳಿ ಇದ್ದೀನಿ. ಇಲ್ಲೂ ಕೂಡ ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸರ್ ಹೇಳಿ, ಹುಣಸನಹಳ್ಳಿಯಲ್ಲಿ ಹೇಗಿದೆ ರಾಜಕೀಯ ಲೆಕ್ಕಾಚಾರ? ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ.
ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ನಡೀತಾ ಇರೋದು ಸುರೇಶ್ ವರ್ಸಸ್ ಇದು ಅಂತ ಅಷ್ಟೇ ಹೊರತು ಇಲ್ಲಿ ಆದ್ರೂ ಇಲ್ಲಿ ದಳ ಮೆಜಾಕಿದ್ರು ಕೂಡ ಸುರೇಶ್ ಬಂದಾಗ ಸುರೇಶ್ಗೆ ಓಟ್ ಆಗುತ್ತೆ, ಕಾಂಗ್ರೆಸ್ಗೆ ಓಟ್ ಆಗುತ್ತೆ, ಇಲ್ಲಿ ಗೆಲ್ಲೋದೆ ಕಾಂಗ್ರೆಸ್. ಬಟ್ ಈ ಬಾರಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ. ಈ ಮೊದ್ಲಿಂದನು ಇಲ್ಲಿ ಬಿಜೆಪಿ ಏನ್ ಹೆಸರಿರ್ಲಿಲ್ಲ, ಇಲ್ಲಿ ಇದ್ದದ್ದೇ ಕಾಂಗ್ರೆಸ್ ಮತ್ತೆ ದಳ. ಈ ಬಿಜೆಪಿ ಸುಮ್ಮನೆ ನಮ್ಮ ಕಾವಸ್ಥೆ ಅಷ್ಟೇ ಇಲ್ಲಿ. ಅವ್ರ ಇದ್ ಮಾಡ್ಕೊಂಡು ಲಾಸ್ಟ್ ಟೈಮ್ ಕೂಡ ಇದ್ರು ಕೂಡ ಹೊಸತಿ ದಳದವರೆಲ್ಲ ಬಿಜೆಪಿಗೆ ಹಾಕಿದ್ರು, ಅವಾಗ ಏನು ಅದು ಚೇಂಜ್ ಆಗಿಲ್ಲ. ಅವ್ರ ಇವನ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು ಅವ್ರು ಹಾಕಿದ್ದೆಲ್ಲ ಬಿಜೆಪಿಗೆನೆ. ಅವಾಗ ಸೇಮ್ ಥಿಂಗ್ ಇವಾಗ ಮೊದ್ಲೇನಿತ್ತು ಲಾಸ್ಟ್ ಟೈಮ್ ಅದಕ್ಕಿಂತ ಇನ್ನೂ ಇನ್ಕ್ರೀಸ್ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಇಲ್ಲಿ ಎಷ್ಟು ಮನೆಗಳಿದೆ ಸರ್ ಹುಣಸನಹಳ್ಳಿಲಿ? 300 ಮನೆ ಇದೆ. ಹೇಗಿದೆ ಎಲ್ಲ ರಾಜಕೀಯ ಲೆಕ್ಕಾಚಾರ ಎಲ್ಲ? ಈಕ್ವಲ್ ಆಗಿದೆ, ಸಮಬಲ ಇದೆ ಬಿಡಿ, ಸಮಬಲ ಇದೆ. ಏನೇ ಇದು ಒಟ್ಟಾರೆಯಾಗಿ ನಾವು ಕಾಂಗ್ರೆಸ್ ಮುಂದಿರುತ್ತೆ ಅಷ್ಟೇ. ಬಟ್ ಈ ಬಾರಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆ ಡಿ ಎಸ್ ಇದೆ. ಅದೇ ಇದನ್ನ ಮಾಡ್ತಾ ಇದಾರೆ, ಅದೇನೇನು ಅವಾಗಲಿರೋ ಅವ್ರು ನಿದ್ದೆನೆ ಮಾಡ್ತಾ ಇಲ್ಲ ಬಿಡಿ, ಸೋಲಿಸ್ಬೇಕು ಅಂತ ಮಾಡ್ತಿದ್ದಾರೆ. ಅವ್ರು ಯಾರಿಗೂ ಅದರೆಲ್ಲ ಸೋಲ್ಸಕ್ ಆಗೋದು ಇಲ್ಲ. ಡಿ ಕೆ ಸುರೇಶ್ ಅವ್ರು ಕೆಲಸ ಮಾಡಿದಾರೆ ಹೇಗೆ? ಒಬ್ಬ ಪಂಚಾಯತಿ ಮೆಂಬರ್ಗಿಂತ ಹೆಚ್ಚಿಗೆ ಕೆಲಸ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ತಿಂಗಳಿಗೂ 3-4 ಸಾರಿ ಬರ್ತಾರೆ. ಇವ್ರು ಮೊದ್ಲು ಗೆದ್ದೋದ್ರೆ 5 ವರ್ಷ, ಇವನ್ MLA ಆಗಿದ್ದಂತ ಕುಮಾರಸ್ವಾಮಿನೇ 5 ವರ್ಷಕ್ಕೆ ಒಂದ್ಸಾರಿ ಬಂದು ನೋಡ್ತಾ ಇರಲಿಲ್ಲ ಇಲ್ಲಿ. ಅವ್ರೇನು 5 ರೂಪಾಯಿಂದ ತಿರುಗು ನೋಡ್ತಾ ಇರಲಿಲ್ಲ, ಗೆದ್ದೋದ್ರೆ ಅಷ್ಟೇ ಇನ್ನು 5 ವರ್ಷಕ್ಕೆ ಬರೋರು ಎಲೆಕ್ಷನ್ಗೆ. ಅಂಥವ್ರೇ 4 ಸಾರಿ ಜನ ಗೆಲ್ಸಿದ್ರು, ಏನಂದ್ರೆ ಒಕ್ಕಲಿಗ ಅನ್ನೋ ಒಂದು ಇದ್ರ ಮೇಲೆ ಗೆಲ್ಸಿದ್ರು ಅಷ್ಟೇ, ಕ್ಯಾಸ್ಟಿಸಮ್ ಮೇಲೆ. ಅವ್ರನ್ನೇನು ಕೆಲಸ ಮಾಡಿದಾರೆ ಮಾಡಿಲ್ಲ ಅಂತ ಯಾರು ಗೆಲ್ಸಿರ್ಲಿಲ್ಲ. ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಇದ್ರೂ ಕೂಡ ಕಾಂಗ್ರೆಸ್ಗೆ ಯಾವುದೇ ಹಿನ್ನಡೆ ಆಗಲ್ಲ, ಹಿನ್ನಡೆ ಆಗಲ್ಲ, ತೊಂದರೆ ಏನಾಗಲ್ಲ. ಯಾಕೆಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಸುರೇಶ್, ಅದರಿಂದ ಸುರೇಶ್ ಬಗ್ಗೆ ಯಾರು ಇದಿಲ್ಲ ಇಲ್ಲಿ. ಈಗ ಸಿಪಿ ಯೋಗೇಶ್ವರ್ ಅಂತ ಹೇಳ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ. ಯೋಗೇಶ್ವರ ನಿಂತ್ಕೊಳ್ಳಿ, ಕುಮಾರಸ್ವಾಮಿನೇ ನಿಂತ್ಕೊಳ್ಳಿ, ಇವನ್ ಮೋದಿ ನಿಂತ್ಕೊಂಡ್ರು ಏನ್ ಸುರೇಶ್ಗೆ ಏನ್ ಭಯ ಇಲ್ಲ. ಸುರೇಶ್ ಅವ್ರಿಗೆ ಅಷ್ಟೊಂದು ಇದಿದೆ, ಅವ್ರ ಪಾರ್ಟಿ ಇದೆ ಅಂತ ನೋಡಲ್ಲ ಸುರೇಶ್ ಅಂತ ನೋಡೋದಿಲ್ಲ ಜನಗಳು, ಡಿ ಕೆ ಸುರೇಶ್ ಅಂತ. ಹಾಗಾದ್ರೆ ಈ ಬಾರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಅವರು ಎಷ್ಟು ವಿನ್ ಆಗ್ಬೋದು, ಮೈತ್ರಿ ಅವರು ಎಷ್ಟು ವಿನ್ ಆಗ್ಬೋದು ಸರ್? 28 ಕ್ಷೇತ್ರ ಇದೆ, ನಾವು ಹೇಳಕ್ಕಾಗಲ್ಲ ಇನ್ನೂ ಯಾವ ಡಿಸೈಡ್ ಯಾವ್ದು ಇನ್ನೂ ಹತ್ರ ಬಂದಾಗ ಹೇಳ್ಬೋದು. ಒಟ್ಟಿನಲ್ಲಿ ಸಮಬಲ ಇದೆ, ಯಾರು ಇದು ಜಾಸ್ತಿ ಬರ್ತಾರೆ ಅಂತ ಹೇಳಕ್ ಆಗ್ತಾರೆ. ಬಟ್ ಹಾಗಾದ್ರೆ ಬೆಂಗಳೂರು ರೂರಲ್ ಅಲ್ಲಿ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆಯಾ ಇಬ್ರು ಅಭ್ಯರ್ಥಿಗಳ ಮಧ್ಯೆ? ಏನು ಅಂತ ಕಾಂಪಿಟೇಷನ್ ಏನಿಲ್ಲ, ಸುರೇಶ್ ಈಸಿಯಾಗಿ ಗೆಲ್ತಾರೆ, 3 ಲಕ್ಷದ ಮೇಲೆ ಲೀಡ್ ಅಲ್ಲಿ ಗೆಲ್ತಾರೆ. ಅಷ್ಟೊಂದು ಲೀಡ್ ಬರುತ್ತಾ ಸರ್? ಲಾಸ್ಟ್ ಟೈಮ್ ಅಂತ ಫೈಟ್ ಇದಾಗಿದ್ರು ಕೂಡ 10 ಹತ್ರ 3 ಲಕ್ಷದಲ್ಲೇ ಗೆದ್ದಿದ್ದು, ಈಗ ಅದೇ ಲೀಡ್ ಇನ್ನು ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಬಟ್ ಈ ಬಾರಿ ಅಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿದೆ, ಹಾಗಾಗಿ ಕಾಂಪಿಟೇಷನ್ ಇರುವಂತಹ ಚಾನ್ಸಸ್ ಹೆಚ್ಚಿದ್ಯಾ? ಏನಿಲ್ಲ, ಯಾಕೆಂದ್ರೆ ಮೈತ್ರಿ ಅಂದ್ರೆ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಜೆ ಡಿ ಎಸ್ ನವರೆಲ್ಲ ಇವನ್ ಜೆ ಡಿ ಎಸ್ ಕಾಂಗ್ರೆಸ್ ಹತ್ರ ಮೈತ್ರಿ ಮಾಡ್ಕೊಂಡಿದ್ರು, ಜೆ ಡಿ ಎಸ್ ನವರು ಬಿಜೆಪಿಗೆ ಹಾಕಿದ್ರು ಲಾಸ್ಟ್ ಟೈಮ್ ಏನೇ, ಅದೇನ್ ಎಫೆಕ್ಟ್ ಆಗಲ್ಲ, ವಸತಿ ಅದಾಗಿತ್ತು ಅದೇ ತರ ಆಗುತ್ತೆ. ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರು ಏನಿದ್ದಾರೆ, ದುಡ್ಡಿರೋರಿಗೆ ಅವ್ರು ಮಾಡ್ತಾ ಇರೋದು, ವೀಕ್ ಸೆಕ್ಷನ್ ಅಂತೂ ಅವ್ರು ತಿರುಗು ನೋಡ್ತಾ ಇಲ್ಲ. ಯಾರು ಸಿರಿವಂತರಿದಾರೋ ಅಂತವರಿಗೆ ಅವ್ರು ಹೆಲ್ಪ್ ಮಾಡ್ತಾ ಇರೋದು ಯಾರಿಗಾಗ್ತಾ ಇದೆ? ಏನಿಲ್ಲ, ಪೆಟ್ರೋಲ್ ಯಾವ ಬೆಲೆ ಇಳಿಸಿದ್ದಾರೆ, ಅವ್ರು ಬಂದ್ಮೇಲೆ ಎಲ್ಲ ರೈಸ್ ಆಗಿದೆ, ಟ್ಯಾಕ್ಸು ಏನು ದುಡ್ಡಿಲ್ಲ ಅಂತಾರೆ, ಜಿ ಎಸ್ ಟಿ ಅದು ಇದು ಮಾಡಿ ಗೌರ್ಮೆಂಟು ಸೆಂಟ್ರಲ್ಗೆ ಒಳ್ಳೆ ಇದು ಸಿಗ್ತಾ ಇದೆ, ಆದರೆ ಅದನ್ನು ಸಮಪಾಲು ಸ್ಟೇಟ್ಗಳು ಕೊಡ್ತಾ ಇಲ್ಲ. ಎಲ್ಲ ಅವ್ರಿಗೆ ಏನು ಬೇಕು, ನಾರ್ತ್ ಕರ್ನಾಟಕ ನಾರ್ತ್ ಇಂಡಿಯಾ ಮಾತ್ರ ಇದು ಮಾಡ್ಕೊತಾ ಇದ್ದಾರೆ, ಡೆವಲಪ್ ಮಾಡ್ಕೊತಿದ್ದಾರೆ, ಸೌತ್ ಇಂಡಿಯಾನ ಫುಲ್ ಕಡೆಗಣಿಸ್ತಾ ಇದ್ದಾರೆ. ಆದರೂ ಜನಗಳಲ್ಲಿ ಏನಿಲ್ಲ, ಹಿಂದುತ್ವ ಇವ್ರ ಪ್ರಿನ್ಸಿಪಲ್ ಏನು ಹಿಂದುತ್ವದಿಂದ ಓಟ್ ಆಗ್ತಾ ಇದೆ ಹೊರತು ಬೇರೆ ಅವ್ರು ಮಾಡಿರೋದ್ರ ಬಗ್ಗೆ ಏನು ಯಾರು ಓಟ್ ಆಗ್ತಾ ಇಲ್ಲ, ಹಿಂದುತ್ವ ಒಂದೇ ಅಲ್ಲಿ ನಡೀತಾ ಇರೋದು, ಮೇನ್ ಅವ್ರದ್ದೇನು ಮೇನ್ ಇದು ಹಿಂದುತ್ವ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಆನೆಸ್ಟ್ ಪರ್ಸನ್, ಆದರೆ ಇವರು ಅವ್ರನ್ನ ಒಬ್ಬ ಇವ್ರ ಥರ ಪಪ್ಪು ಹಾಗೆ ಹೀಗೆ ಅಂತ ಬಿಂಬಿಸ್ತಾ ಇದ್ದಾರೆ. ಆದರೆ ಅವರು ಇನ್ನೂ ಈಚೆಗೆ ಯಾವುದೋ ಒಂದು ಇದಕ್ಕೆ ಬರದೇ ಇರೋದ್ರಿಂದ ನಾವೀಗೇನು ತಕ್ಷಣಕ್ಕೆ ಏನು ಹೇಳೋಕ್ಕಾಗ್ತಾ ಇಲ್ಲ, ಯಾಕೆಂದರೆ ಅವ್ರನ್ನ ಒಂದು ಇದನ್ನ ಥರ ಬಿಂಬಿಸ್ತಾ ಇದ್ದಾರೆ ಎಲ್ಲರೂ. ಇಲ್ಲಿನ MLA ಇಕ್ಬಾಲ್ ಹುಸೇನ್ ಅವರು ಕೆಲಸಗಳನ್ನ ಮಾಡೋಕ್ ಶುರು ಮಾಡಿದಾರ ಹೇಗೆ? ಇವ್ರಿಗೆ ಯಾವತ್ತು ಅವ್ರು ವಿನ್ ಆದ್ರು ಅವತ್ತಿಂದನು ಡೇ ಬೈ ಡೇ ಪ್ರತಿಯೊಂದು ಊರಲ್ಲೂ ಎಷ್ಟೇ ಕೆಲಸ ಇರಲಿ, ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಆಫೀಸಲ್ಲಿ ಆಫೀಸ್ ಹತ್ರನೇ ಬರ್ತಾರೆ, ಯಾರು ಬಂದವ್ರಿಗೆ ಸ್ಪಂದಿಸ್ತಾ ಇದ್ದಾರೆ, ಅಲ್ಲೇ ಕುಂತ್ಕೊಂಡು ಫೋನ್ ಮಾಡಿ ಏನ್ ಬೇಕು ಅವ್ರು ಮಾಡ್ಕೊಡ್ತಿದ್ದಾರೆ. ಮೊದಲು 5 ವರ್ಷ MLA 25 ವರ್ಷದಿಂದ MLA ಆಗಿದ್ದವ್ರು ಯಾರು ಒಂದ್ ದಿವಸ ಆಫೀಸಲ್ಲಿ ಇರ್ತಿರ್ಲಿಲ್ಲ. ಇಡೀ ಇದ್ರೊಳಗೆ ಹೋಗಿ ಕೇಳಿ, ಯಾಕಾದ್ರೆ ಹೇಳ್ತಾರೆ MLA ಕೆಲಸ ಮಾಡ್ತೀರಿ. ಆದ್ರೆ ಇಲ್ಲಿ ಹೇಳದ್ನಲ್ಲ, ಹಿಂದುತ್ವ ಮುಸ್ಲಿಂ ಅನ್ನೋ ಒಂದು ಇತ್ತರ್ತಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಅಲ್ಲಿ ಕೆಲಸಗಾರದಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಇದು ಮಾಡ್ತಿದ್ದಾರೆ, ಎಲ್ಲ ಪ್ರತಿಯೊಂದು ಊರ್ಗೂ ಓಡಾಡ್ತಾ ಇದ್ದಾರೆ. ಎಂಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗ್ಬೇಕು ಸರ್? ಇಲ್ಲಿ ಡಿ ಕೆ ಸುರೇಶ್ ಅವರೇ ಆಗ್ಬೇಕು. ಯಾಕೆ ಸರ್ ಡಿ ಕೆ ಸುರೇಶ್ ಕೆಲಸ ಮಾಡ್ತಾರೆ? ಗ್ರಾಮ ಪಂಚಾಯತ್ ಸದಸ್ಯ ಮಾಡ್ದಂಗೆ ಕೆಲಸ ಮಾಡ್ತಾರೆ, ರೈತ ಸಮಸ್ಯೆಗೆ ಬಗೆಹರಿಸ್ತಾರೆ, ಪಂಚಾಯತ್ ವ್ಯಾಪ್ತಿಗೆ ಬಂದು ಜನಸಂಪರ್ಕ ಸಭೆ ಮಾಡ್ತಾರೆ, ಅವರು ಕಷ್ಟಸುಖವನ್ನು ಆಹ್ವಾನಿಸ್ಕೊಂಡು ಅಲ್ಲೇ ಅಧಿಕಾರಿಗಳಿಗೆ ಕಾಲ್ ಮಾಡಿ ಅವ್ರ ಕೆಲಸ ಅಲ್ಲೇ ಮಾಡ್ಕೊಡ್ತಾರೆ. ಆ ಥರ ವರ್ಕ್ ಮಾಡ್ತಾವ್ರೆ, ಯಾವುದೇ ಜಮೀನ್ದಾಗ್ಬೋದು, ಕರೆಂಟಿಂದಾಗ್ಬೋದು, ನೀರಿನ ಸಮಸ್ಯೆ ಆಗ್ಬೋದು, ಕೆರೆಗಳು ನೀರು ತರೋದಾಗ್ಬೋದು, ಮೆಂಬರ್ ಜನ ಸಾಮಾನ್ಯ ಜನ ಕೆಲಸ ಮಾಡ್ದಂಗೆ ಓಡಾಡಿ ಜನಗಳಿಗೆ ಸ್ಪಂದಿಸ್ತಾರೆ ಅವರು. ಅದೇ ದಿಸೆಯಿಂದ ಜನಗಳಿಗೆಲ್ಲ ಡಿ ಕೆ ಸುರೇಶ್ ಬರಬೇಕು.
ಅನ್ನೋ ಲೆಕ್ಕಾಚಾರ ಎಲ್ಲರಿಗೂ ಮನಸ್ಸು ಬಂದ್ಬಿಟ್ಟಿದೆ. ಅದು ಬಿಜೆಪಿ ಅವರು ಯಾಕೆ ಬೇಡ ಸರ್? ಬಿಜೆಪಿ ಅವರು ಈಗ 27-25 ಜನ ಸಂಸದರ ರಾಜ್ಯಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅವರು? ಸುಮ್ಗೆ ಅವರು ಹೇಳ್ದಂಗೆ ಹೂ ಹುಡ್ಕೊಂಡು ಕುಂತಿರ್ತಾರೆ ಬರ್ತಾರೆ ಅಷ್ಟೇನೆ. ಅದನ್ನ ಬೆಳೂರು ಗ್ರಾಮಾಂತರ ಆದಂಗೆ ಕೆಲಸ ಬೇರೆ ಡಿಸ್ಟಿಕ್ ಅಲ್ಲಿ ಎಲ್ಲಾಗಿದೆ ಕೇಳಿ ನೋಡಿ, ಎಲ್ಲೂ ಆಗಿಲ್ಲ. ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವ್ರನ್ನ ಈ ಬಾರಿ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಇದೆ. ಸೋಲ್ತಾರ? ಮೋದಿ, ರಮೇಶ್ ಅವರು, ನಡ್ಡಾ ಎಲ್ಲ ಬಂದು ಕನ್ವಿನ್ಸ್ ಮಾಡಿದ್ರೆ ನೂರು ಭಾಗ ಯಾವ್ದೇ ಕಾರಣಕ್ಕೂ ಆಗಲ್ಲ. ಅದು ಆಲೆ ಗೆದ್ದಾಗಿದೆ ಹೇಳಿ, ನಮ್ಮ ವ್ಯವಸ್ಥೆ ಎಲೆಕ್ಷನ್ ಮಾತ್ರ ಮಾಡ್ಬೇಕಷ್ಟೇ. ಅವರು ಬಿಜೆಪಿ ಅವರು ಕುಮಾರಸ್ವಾಮಿ ನಿಂತ್ಕೊಳ್ಳಿ, ಯೋಗೇಶ್ವರಿ ನಿಂತ್ಕೊಳ್ಳಿ, ಅವರೇ ನಿಂತ್ಕೋತಾರೆ, ಅವ್ರಿಗೆ ಭಯ ಆಗ್ಬಿಟ್ಟಿದೆ, ಗೆಲ್ತಿ ಗೆಲ್ಲಲ್ಲ ಅಂತ ಅವ್ರಿಗೆ ಭಯ ಆಗ್ಬಿಟ್ಟು ಈಗ ಬೇರೆಯವ್ರು ಯಾರೋ ಅಭ್ಯರ್ಥಿ ಹುಡುಕ್ತಾವ್ರೆ. ಸುಮ್ಗೆ ಅವ್ರನ್ನ ಕುರಿ ಮಾಡ್ಬೇಕಲ್ಲ, ಮಾಡಕ್ಕೆ ಅಷ್ಟು ನಾಮಕ ವ್ಯವಸ್ಥೆ ಹಾಕ್ಬೇಕಷ್ಟೇ ಹೊರತು ಇಲ್ಲಿ ಇರೋದು ಆ ಭದ್ರಕೋಟೆ ಆಗ್ಬಿಟ್ಟಿದೆ ಬಿಡಿ. ಎಂ ಪಿ ಎಲೆಕ್ಷನ್ ಮಾತ್ರ ಭದ್ರಕೋಟೆ ಆಗ್ಬಿಟ್ಟಿದೆ. ನೂರಕ್ಕೆ 100 ರೂಪಾಯಿ ಗೆಲ್ಲ ಡಿ ಕೆ ಸುರೇಶ ಗೆಲ್ಲೋದು. ಕಾರ್ಯಕರ್ತರು ಹಂಗೆ ಒಗ್ಗಟ್ಟಿದ್ದಾರೆ, ಹಾಗೆ ಕೆಲಸ ಮಾಡ್ತಾರೆ. ಕಾರ್ಯಕರ್ತರು ಹುಮ್ಮಸ್ಸು ಕೊಟ್ಟಿದ್ದಾರೆ ಅವರು, ಯಾವ ರೀತಿ ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕು, ಸರ್ಕಾರ ಏನೇನು ಯೋಜನೆ ಕೊಟ್ಟಿದೆ ಅದು ತಲುಪಿಸ್ತದೆ. ಆಮೇಲೆ ಈ ಲೋಕಲ್ ಎಂ ಎಲ್ ಎಸ್ ಅದೇ ರೀತಿ ಕೆಲಸ ಮಾಡ್ತಾವ್ರೆ. ಕಾರ್ಯಕರ್ತರಿಗೆ ಜನಗಳಿಗೆ ಏನು ನೀರಿನ ವ್ಯವಸ್ಥೆನ, ಕರೆಂಟ್ ವ್ಯವಸ್ಥೆನ, ಈಗ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಏನೇ ಸ್ಪಂದನೆ ಆಗಿರ್ಬೋದು, ಪಕ್ಷತೀತವಾಗಿ ಪಕ್ಷಕ್ಕೋಸ್ಕರ ಪಕ್ಷತೀತವಾಗಿ ಕೆಲಸ ಮಾಡ್ತಾರೆ. ಯಾರೇ ಹೋದ್ರು ರೆಸ್ಪಾನ್ಸ್ ಕುಂಡಿಸ್ಕೊಂಡಿಗೆ ಕೇಳ್ತಾರೆ, ಯಾವ ಪಕ್ಷ ಕೇಳಲ್ಲ, ನಿಮ್ಗೆ ಏನು ಕಷ್ಟ ಏನು ಸುಖ ಏನು ಕೇಳ್ತಾರೆ ಮಾಡ್ತಾರೆ, ಜನ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೇಗಿದೆ ಸರ್ ಹುಣಸಳ್ಳಿಯಲ್ಲಿ ರಾಜಕೀಯ ಲೆಕ್ಕಾಚಾರ? ಹುಣಸಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಫೈಟ್ ಇದೆ. ಜೆ ಡಿ ಎಸ್ ಕೋಟೆ ಆಗಿರ್ಬೋದು, ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಲೀಡು ಬರ್ತದೆ ನಮ್ಗೆ ಪಕ್ಷಕ್ಕೆ. ಸತಿ ಇಕ್ಬಾಲ್ ಹುಸೇನ್ ಅವ್ರು ನಿಂತ್ಕೊಂಡಿದ್ರೆ ಮೂರು ಸಾವಿರ ಲೀಡ್ ಇತ್ತು ಪಂಚಾಯತಿಲಿ. ಜೆ ಡಿ ಎಸ್ಗೆ ಬರೀ 500 ಲೀಡ್ ತಂದು ಸಮಕ್ಕೆ ತಂದಿದೀವಿ ನಾವು. ಈ ಸತಿ ಆ ತರ ಕೆಲಸ ಮಾಡಿದ್ರೆ ನಮ್ಮ ಕಾರ್ಯಕರ್ತರು ಎಂಎಲ್ಎ ಇಕ್ಬಾಲ್ ಹುಸೇನ್ ಅವರು ಕೆಲಸ ಮಾಡ್ತಿದಾರ? ಕೆಲಸ ಮಾಡಿ ದಿನ ಬೆಳಗ್ಗೆ ಇವತ್ತು ಆಫೀಸ್, ಇವತ್ತು ಆಫೀಸ್ ಅಲ್ಲ, ಅವರೇ ವಾರದ 4 ದಿನ ಆಫೀಸ್ ಕೊತ್ತಾರೆ. ಇದ್ದಂತ 25 ಎಂ ಎಲ್ ಆಫೀಸ್ ಗೊತ್ತಿದೆ ಜನಗಳು, ಎಂ ಎಲ್ ಆಫೀಸ್ ಅಂದ್ರೆ ಜನಗಳಿಗೆ ಗೊತ್ತಿರಲ್ಲ ಆಫೀಸ್. ಇವತ್ತು ಆಫೀಸ್ ಅಂದ್ರೆ ಓಡಬಂಗಾಗಿದೆ. ರಾಮನಗರ ಎಂ ಎಲ್ ಆಫೀಸ್ ಅಲ್ಲಿ ಇದೆ, ಎಂ ಎಲ್ ಎ ಆಫೀಸ್ ತಗಿದ್ವಿ. ಯಾರೇ ಜನಗಳೇ ಆಗ್ಬೋದು, ಕಾರ್ಯಕರ್ತ ಆಗ್ಬೋದು, ಇದಕ್ಕೆಲ್ಲ ಅಲ್ಲಿದ್ದಾರೆ ಕೆಲಸ ಮಾಡ್ತಾರೆ. ಮುಂದೆ ಮಾಡ್ತಾರೆ 25 ಆಫೀಸ್ ಅನ್ನೋದೇ ಮರ್ತ್ಬಿಟ್ಟು ಜನ ರಾಮನಗರದಲ್ಲಿ ಎಂ ಎಲ್ ಆಫೀಸ್ ಅಲ್ಲದೆ ಮರ್ತ್ಬಿಟ್ಟಿದ್ರು. ಹುಣಸನಹಳ್ಳಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಸಮಸ್ಯೆಗಳಿದ್ದರೆ ಬಗೆಹರಿಸ್ತಾರೆ. ಏನು ಮಾಮೂಲು ನೀರಿನ ಸಮಸ್ಯೆ ಇರ್ತದೆ, ರೈತರ ಜಮೀನ್ ಸಮಸ್ಯೆ ಇರುತ್ತೆ, ಎಲ್ಲ ಸಮಸ್ಯೆಗಳಿವೆ. ನೀರೊಂದು ಈಗ ಈ ಖಾತೆಗಳು ಆಗಿರಲಿಲ್ಲ, ಈ ಖಾತೆಗಳೆಲ್ಲ ಮಾಡ್ತಾವ್ರೆ. ಮತ್ತೆ ಯಾವುದು ಆಗ್ತಾ ಇರಲಿಲ್ಲ, ಅದ್ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು, ಎಲ್ಲ ಸ್ಪಂದನೆ ಮಾಡ್ತಾವ್ರೆ. ಆಮೇಲೆ ಈಗ ನಮ್ಮ ಕಡೆ ಸ್ವಲ್ಪ ಕಾಡು ಜಾಸ್ತಿ, ಆನೆ ಅವಳಿಗೆ ಅದೇ, ಅದಕ್ಕೆ ಬಗ್ಗೆ ಏನ್ ಮಾಡ್ಬೇಕು ಅದನ್ನ ಎಲ್ಲ ಮಾಡ್ತಾವ್ರೆ. ಈಗ ಬ್ಯಾರಿಕೇಡ್ ಹಾಕ್ಬೇಕು ಅಂತ ಅದು ಅನುಮೋದನೆ ಆಗಲ್ಲ ಮಾಡ್ತಾರೆ. ನಮ್ದು ಸುತ್ತ ಕಾಡು ಸೈನ್ಯ ಕಾಡು ಪ್ರಾಣಿ ಅವಳಿ ಆಗದೆ ಅಷ್ಟೇ. ಅದ್ರ ಬಿಟ್ಟು ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೋದಿ ಅವ್ರು ಏನೇ, ಅವ್ರ ಅಂಬಾನಿ ಮಲ್ಯ ಅಂತವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ರೈತರ ಬಗ್ಗೆ ಸಪೋರ್ಟ್ ಇಲ್ಲ ಅಷ್ಟೇ. ಅದ್ಬಿಟ್ಟು ಅವ್ರಿಗೆ ಇದು ಕೆಳಗಡೆ ಗ್ರೌಂಡ್ ಅಲ್ಲಿ ಇತರ ಇರ್ತಲ್ಲ, ಇದು ಕೊನೆ ಕಟ್ಟಕಡೆ ವ್ಯಕ್ತಿಗೂ ಮಾಡ್ಬೇಕು ಅಂತ ಆ ತರ ಯೋಚನೆ ಅವ್ರಿಲ್ಲ. ಏನಿದ್ರು ದೊಡ್ಡ ದೊಡ್ಡ ಶ್ರೀಮಂತರ ಲೆವೆಲ್ ಅವ್ರದ್ದು. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಮೋದಿ ಅವ್ರ ಅಂದ್ರಲ್ಲ 9 ವರ್ಷ ಪ್ರಧಾನಿ ಆಗಿದ್ರು, 10ನೇ ವರ್ಷ ಪ್ರಧಾನಿ, ಒಂದೇ ಒಂದು ಪ್ರೆಸ್ ಮೀಟ್ ಮಾಡ್ಲಿಲ್ಲ. ಅವ್ರು ಪ್ರೆಸ್ ಮೀಟ್ ಮಾಡಿ, ಜನ ಪ್ರೆಸ್ ಮೀಟ್ ಮಾಡಿದಾಗ ಮಾತಾಡ್ಬೇಕಲ್ಲ, ಪ್ರೆಸ್ ಮೀಟ್ ಮಾಡಿಲ್ಲ. ರಾಹುಲ್ ಗಾಂಧಿ ಎಲ್ಲರೂ ಇಡೀ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಕಂಟ್ರಿ ಹೋದ್ರು, ಎಂಥ ಯೂನಿವರ್ಸಿಟಿ ಕೇಳಿದ್ರು ಕ್ವಶನ್ ಕೇಳಿದ್ರು ಕ್ವಶನ್ ಮಾಡ್ತಾರೆ. ಬಟ್ ಮೋದಿ ಅವ್ರು ಮಾಡಲ್ಲ, ಬರೀ ಪ್ರಚಾರ ಅಷ್ಟೇ. ಮನ್ ಕಿ ಬಾತ್ ಪ್ರಚಾರ ಯಾರು ಕೇಳಲ್ಲ, ಕ್ವಶನ್ ಓದ್ಕೆ ಹೋಯ್ತಾ ಇರೋದು ಅವ್ರ ಕತೆ. ಅವ್ರು ಕ್ವಶನ್ ಯಾರು ಕೇಳಲ್ವಲ್ಲ, ಪ್ರೆಸ್ ಮೀಟ್ ಮಾಡಕ್ಕೆ ಕೇಳಿ ಅವ್ರು ಒಂದ್ಸತಿ ಮಾಡ್ಬಿಟ್ಟು ಜನ ಸಮಸ್ಯೆ ಏನಂದ್ರೆ ಜನ ಮಾಧ್ಯಮ ಏನು ಹೇಳ್ತಿದ್ರೆ ಕೂತ ಅದು ಮಾತ್ರ ಹೇಳ್ಬೇಕಷ್ಟೇ. ಆಮೇಲೆ ಹಿಂದುತ್ವ ಒಂದು ಅದನ್ನು ಎತ್ಕೋತಾರೆ ಅಷ್ಟೇ. ಅವರು ಜಾತಿ ತಂದಿಕ್ತವ್ರು, ಅವರು ದೇಶಮ್ಮ ಎಲ್ಲ ಒಂದೇ ತಾನೆ. ಆ ತರ ಮತ್ತೆ ಹಿಂದುತ್ವ, ನಾವು ಹಿಂದೂಗಳು, ಹಿಂದೂಗಳು ಇವರೇ ಬಿಟ್ಟು ಇವರೇ ಬೆಸಾಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಅವರು. ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು? ನಾಗಣ್ಣ. ಓಕೆ, ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗ್ಬೇಕು ಸರ್? ಸಂಸದರಾಗ್ಬೇಕು ಅಂದ್ರೆ ಡಿ ಕೆ ಸುರೇಶ್ ಆಗ್ಬೇಕು. ಯಾಕೆ ಸರ್ ಡಿ ಕೆ ಸುರೇಶ್ ಆಗ್ಬೇಕು? ಅವರು ಪಂಚಾಯತಿ ವ್ಯಾಪ್ತಿಲಿ ಆಮೇಲೆ ಗ್ರಾಮಗಳಲ್ಲಿ ಭೇಟಿ ಕೊಡ್ತಾರೆ, ಕಾರ್ಯಕ್ರಮ 6 ತಿಂಗಳು ಒಂದ್ಸರಿ ಕಾರ್ಯಕ್ರಮ ಇಡ್ತಾರೆ, ಜನಗಳನ್ನ ಸ್ಪಂದನೆ ಮಾಡ್ತಾರೆ, ಅವ್ರ ಕಷ್ಟ ಸುಖ ಏನು ಅದೇ ಅಂತ ಸ್ಪಂದಿಸ್ತಾರೆ. ಆಮೇಲೆ ಅವರು ಏನು ಅವ್ರ ಸಮಸ್ಯೆ ಏನು, ಒಂದು ಮದುವೆ ಕಾರ್ಯ ಆಗಲಿ ಇನ್ನೊಂದೇ ಆಗಲಿ, ಊರಿನ ಸಮಸ್ಯೆ ಆಗಿರಲಿ, ಅದನ್ನು ಬಗೆಹರಿಸ್ತಾರೆ. 20 ವರ್ಷ ಈ ಕುಮಾರಸ್ವಾಮಿ ಆಗಿ ಯಾವತ್ತೂ ಒಂದಿನ ಗ್ರಾಮಕ್ಕೆ ಭೇಟಿ ಕೊಟ್ಟವರೇ ಅಲ್ಲ. ಇವರು ಎಂ ಪಿ ಆಗಿ ಇಡೀ 4-5 ತಾಲೂಕಿಗೆ ಇವರು ಭೇಟಿ ಕೊಟ್ಟು ಸಮಸ್ಯೆನ ಬಗೆಹರಿಸ್ತಾರೆ. ಬಿಜೆಪಿ ಮತ್ತೆ ಜೆ ಡಿ ಎಸ್ ಯಾಕೆ ಬೇಡ ಸರ್? ಆದರೂ ಏನು ತೊಂದರೆ ಆಗಲ್ಲ, ಬಿಜೆಪಿಗೆ ಇದೇ ಇಲ್ಲ. ಜೆ ಡಿ ಎಸ್ ಸ್ವಲ್ಪ ಇದೆ, ಅದನ್ನು ಈಗ ಕಳ್ಕೊತ್ತು. ಬಿಜೆಪಿ ಈಗ ನಿರ್ಣಾಮಕ್ಕೆ ಕೆಳಗೆ ಬಂದ್ಬಿಡ್ತು, 55 ಗೆದ್ದಿತ್ತು 2004 ಧರ್ಮಸಿಂಗ್ ಇದಾಗಿದ್ದಾಗ. ಈಗ ಎಷ್ಟಕ್ಕೆ ಬಂದದೆ? 19 ಬಂದದೆ, 19 ಹಂಗೆ ಇನ್ನು ಅಷ್ಟೇ ಅವ್ರ ಕತೆ ಇನ್ನ. ಅದಕ್ಕೆ ಅವರು ಮೋದಿ ಕಡೆ ಸೇರ್ಕೊಬಿಟ್ರು. ಈಗ ನಮ್ಮದು ಬರಲ್ಲ ಅಂತಲೇ ವೀಕ್ನೆಸ್ ಆಗೋದಿವಿ, ಹಿಂಗೆ ಜನ ಇದು ಮಾಡ್ತಾರೆ ಅಂದ್ಬಿಟ್ಟು ಆ ಕಡೆ ಸೇರ್ಕೊಬಿಟ್ರು. ಆ ಕಡೆ ಸೇರಿಕೊಂಡು ನಾವು ಏನೋ ಒಂದು ಸ್ಕೋಪ್ ತಗೊಳ್ಳೋಂತ ಅಲ್ಲಿ ಹೋಗವ್ರೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತಾರ? ನರೇಂದ್ರ ಮೋದಿ ಅವರು ಮಾಡ್ತಾವ್ರೆ, ಏನು ಮಾಡ್ತಾವ್ರೆ, ಈ ಇವರು ಯಾರೋ ಉದ್ಯಮಿಗಳು
ದೊಡ್ಡ ದೊಡ್ಡ ಉದ್ಯಮಿ ಫ್ಯಾಕ್ಟ್ರಿ ಸೈಡು ಇಂಥವ್ರಿಗೆ ಅಯ್ಯಪ್ಪ ಹೆಲ್ಪ್ ಮಾಡ್ತಾವ್ರೆ ಹೊರತು ಬಡವ್ರ ಜನಗಳಿಗೆ ಏನೂ ಇಲ್ಲ. ಇನ್ಕಿ ಬಾದ್ ಅಂದ್ಕೊಂಡು ಅದೆಲ್ಲ ಸಿಲಿಂಡರ್ದುವೆ. ಆಮೇಲೆ ಕಿಸಾನ್, ಅದು ಮಧ್ಯಪ್ರದೇಶದಲ್ಲಿ ರಾಹುಲ್ ಗಾಂಧಿ ಮಾಡಿದ್ದು, ರೈತರಿಗೆ ಬೆಳೆ ಪರಿಹಾರ ಅಂತ ಅವರು 6,000 ಮಧ್ಯಪ್ರದೇಶದಲ್ಲಿ ಮಾಡಾದ್ಮೇಲೆ ಆಧಾರಿ ಹಿಡಿದ ಈ ಮೋದಿ. ಆಧಾರಿ ಹಿಡಿದ್ಮೇಲೆ ನಮ್ಮ ಕರ್ನಾಟಕನೋ ಇಲ್ಲ ಬೇರೆ ಕಡೆ ಕೊಡ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಈಗ 4 ಕೋಟಿಯಿಂದ ಇಲ್ಲಿ 6,000 ಆಗ್ತಾವ್ರೆ ಮೋದಿ ಅಷ್ಟೇ. ನಮ್ಮ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವರು ಇಡೀ ಇದನ್ನೇ ನಮ್ಮ ಇಂಡಿಯಾನೇ ಇದೊಡಿತಾವ್ರೆ. ಇವ್ರಂಗೆ ನಾನು ಅದು ಮಾಡ್ತೀನಿ, ಆಮೇಲೆ ಅಭಿವೃದ್ಧಿ ಮಾಡಿದ್ದೀನಿ, ನಾನು ರಾಮ ಮಂದಿರ ಮಾಡಿದ್ದೀನಿ, ನಾನು ರೈಲ್ವೆ ಮಾಡಿದ್ದೀನಿ ಅಂತ ಅವ್ರು ಏನು ಹೇಳ್ಕೊಂಡು ತಿರ್ತಾ ಇಲ್ಲ. ಏನು ಜನಗಳಿಗೆ ಸ್ಪಂದಿಸ್ತಾವ್ರೆ ಈ ಥರ ನಮ್ಮ ಇದಕ್ಕೆ ಬೆಂಬಲ ಮಾಡಿ ನಾವು ಬಂದರೆ ನಾವು ಜನಗಳು ಸೇವೆ ಮಾಡ್ತೀವಿ ಅಂತ ಅವರು ಇದು ಮಾಡ್ತಾವ್ರೆ ರಾಹುಲ್ ಗಾಂಧಿ. ಇವ್ರದ್ದು ಹಂಗಲ್ಲ, ಅಭಿವೃದ್ಧಿ ಮಂತ್ರ ಎಲ್ಲಿ ಈ ಉದ್ಯಮಿಗಳು ಇರ್ತಾರಲ್ಲ ಅಂಥವ್ರಿಗೆ ಅಭಿವೃದ್ಧಿ, ಇವರು ಬಡವ್ರ ಬಗ್ಗೆ ಏನೂ ಇಲ್ಲ ಮೋದಿಯವ್ರದ್ದು. ಹಾಂ, ಈಗ ಸಿಪಿ ಯೋಗೇಶ್ವರ್ ಮತ್ತೆ ಡಿ ಕೆ ಸುರೇಶ್ ಯಾರು ಗೆಲ್ತಾರೆ? ಸಿಪಿ ಯೋಗೇಶ್ ಬಂದರೂ ಆಗಲ್ಲ, ಕುಮಾರಸ್ವಾಮಿ ದೇವೇಗೌಡರು ಬಂದು ನಿಂತರು ಇಲ್ಲ ಆಗಲ್ಲ. ಹಾಂ, ಗಟ್ಟಿಯಾಗಿ ನಿಂತ್ಕೊಂಡ್ರೆ ಸಿ ಡಿ ಕೆ ಸುರೇಶ್ ಅಂತಲೇ ಮನಸ್ಸಲ್ಲಿ ಬಂದ್ಬಿಡದೆ. ಹಾಂ, ಓಕೆ ಸರ್, ಥ್ಯಾಂಕ್ ಯು. ಹಾಂ ಸರ್, ತಮ್ಮ ಹೆಸರು? ಮೇಡಮ್, ನನ್ನ ಹೆಸರು ರಾಮಣ್ಣ ಅಂತ. ಓಕೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಮೇಡಮ್, ನಮಗೆ ಡಿ ಕೆ ಸುರೇಶ್ ಅವರು ಸಂಸದರಾಗಬೇಕು. ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ನಮಗೆ ಮಂಚನ ಬಲೆಯಿಂದ ಹಿಡಿದು ಕನಕಪುರ ತನಕ ನಮ್ಮ ಈ ಏನು ಈ ಹೊಳೆ ಆ ಕಡೆಯಿಂದ ಈ ಕಡೆ ಸರದ್ದು ಏನಿತ್ತು, ಒಂದು ಮರ ಸುಳಿ ಇರಲಿಲ್ಲ. ಇವತ್ತು ಅವತ್ತೇನೋ ನಾವು ತೆಂಗಿನಕಾಯಿ ಕೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣಭೂತರು ಎಂ ಪಿ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು. ನಮಗೆ ಈ ಉದ್ದಕ್ಕೂ ಚೆಕ್ ಡ್ಯಾಮ್ಗಳು ಕಟ್ಟಿಸಿ ನೀರಿನ ಆಶ್ರಯ ಮಾಡಿದ್ದಾರೆ, ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಮನೆಗಳು ಮಾಡಿಕೊಟ್ಟಿದ್ದಾರೆ. ನಮಗೆ ಗ್ರಾಮ ಪಂಚಾಯತಿನಲ್ಲಿ ನಮಗೆ ಏನು ಅಂತ ಗೊತ್ತೇ ಇರಲಿಲ್ಲ, ಈ ದನಗಳ ಕೊಟ್ಟಿಗೆ ಲೋನ್ ಕೊಡಬೇಕು ಅಂತ ಅದನ್ನು ಇಂಟ್ರೊಡ್ಯೂಸ್ ಮಾಡಿದವರೆ ಅವರು. ಅದನ್ನು ನಮಗೆ ಭಾಳ ಅದನ್ನು ಭಾಳ ಅನುಕೂಲ ಆಯಿತು, ರೈತರುಗಳಿಗೆ ಭಾಳ ಅನುಕೂಲ ಮಾಡಿದ್ದಾರೆ. ಅಂದರೆ ನಮಗೆ ನೀವು ಒಂದು ಇಷ್ಟು ಊರುಗಳಿಗಾದರೂ ಹೋಗಿ ಎಲ್ಲಿದೆ ಡೈರಿ, ನಮಗೆ ರಾಮನಗರ ತಾಲೂಕಿನಲ್ಲಿ ಡೈರಿ ಮತ್ತು ಭಾಳ ಅನುಕೂಲ ಆಗ್ತಿರೋದು ಅಂತಂದರೆ ಡೈರಿಯಿಂದನೇ. 3 ಕಾಸು ನಮಗೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿರೋದು ಅಂತಂದರೆ ಡೈರಿಯಿಂದನೇ. ಡೈರಿ, ಸಿಲ್ಕು ಮತ್ತು ಮಿಲ್ಕು, ರೇಷ್ಮೆ, ಇವೆರಡೂ ನಮಗೆ ಅನುಕೂಲ ಮಾಡಿಕೊಟ್ಟಿರೋದು ಎಂ ಪಿ ಅವರು. ನಮಗೆ ಈ ಸಾರಿ ಎಂ ಪಿ ಅವ್ರು ಗೆಲ್ಲಲೇಬೇಕು ಸರ್. ಬಟ್ ಈ ಬಾರಿ ಸಂಸದರಾಗಿರುವಂತಹ ಡಿ ಕೆ ಸುರೇಶ್ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಜೆ ಡಿ ಎಸ್ ಇದೆ. ಸೊ ಇದು ವರ್ಕೌಟ್ ಆಗತ್ತಾ ಪ್ಲಾನ್? ವರ್ಕೌಟ್ ಆಗಲ್ಲ ಮೇಡಮ್, ಯಾವುದೇ ಕಾರಣಕ್ಕೂ ಇವರು ಮೈತ್ರಿ ಆಗೋದಿಲ್ಲ. ಇವರು ದಳದವರು ಮೈತ್ರಿ ಮಾಡ್ಕೊಂಡಿದ್ದಾರೆ, ಬಟ್ ಈ ದೊಡ್ಡ ಮೀನು ಚಿಕ್ಕ ಮೀನು ತಿನ್ನುತ್ತಲ್ಲ, ಆ ರೀತಿ ಈ ದೊಡ್ಡ ಮೀನು ಈ ಚಿಕ್ಕ ಮೀನನ್ನು ಸಹ ಮಾಡ್ಕೊಳ್ತದೆ ಹೊರತು ಯಾವುದೇ ಕಾರಣಕ್ಕೂ ಚಿಕ್ಕ ಮೀನು ದೊಡ್ಡ ಮೀನು ತಿನ್ನಕ್ಕೆ ಆಗೋದೇ ಇಲ್ಲ. ಮೈತ್ರಿಯಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ? ಹಾಗಾದ್ರೆ ಮೈತ್ರಿಯಿಂದ ಕಾಂಗ್ರೆಸ್ಗೆ ಮುನ್ನಡೆ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಹಿನ್ನಡೆ ಆಗೋದೇ ಇಲ್ಲ. ಓಕೆ, ಸಿ ಪಿ ಯೋಗೇಶ್ವರ್, ಡಿ ಕೆ ಸುರೇಶ್ ಯಾರು ಗೆಲ್ತಾರೆ? ನಮಗೆ ಡಿ ಕೆ ಸುರೇಶ ಗೆಲ್ಲೋದು. ಡಿ ಕೆ ಸುರೇಶ ಗೆಲ್ಲೋದು. ಮೈತ್ರಿಯಿಂದ ಕೂಡ ಯಾವುದೇ ಸಮಸ್ಯೆ ಆಗಲ್ಲ? ಆಗಲ್ಲ, ಮೈತ್ರಿಯಿಂದ ಯಾವುದೇ ಸಮಸ್ಯೆ ಆಗಲ್ಲ. ಯಾವುದೇ ಕಾರಣಕ್ಕೂ ದಳದವರಿಗೆ ಬಿ ಜೆ ಪಿಯವರು ಒಂದು ಓಟ್ ಹಾಕಲ್ಲ. ಯಾಕೆ ಹಾಕಲ್ಲ ಅಂತಂದರೆ ಅವರು ಆರ್ ಎಸ್ ಎಸ್ ಜನಸಂಘದವರು, ಅವರು ಅದೊಂದು ಅಲ್ಲದೆ ಕಮಲ ಅಲ್ಲದೆ ಬೇರೆಯವ್ರಿಗೆ ಅವ್ರು ಯಾವುದಕ್ಕೂ ಓಟ್ ಮಾಡೋದೇ ಇಲ್ಲ ಅವರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಮೇಡಮ್, ಅವರ ಅಭಿವೃದ್ಧಿಯ ಬಗ್ಗೆ ಕೇಳಲಿ ಮೇಡಮ್. ನರೇಂದ್ರ ಮೋದಿ ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ, ಒಪ್ಕೊಳ್ತೀನಿ. ಬಟ್ ಈಗ ಮೊನ್ನೆ ಮಾಡಿದ್ರಲ್ಲ ಆ ಸಮುದ್ರದಲ್ಲಿ ಹೋಗ್ಬಿಟ್ಟು ಆ ತಗೊಂಡೋಗ್ಬಿಟ್ಟು ಯಾವುದು ನವಿಲುಗರಿ ತೊಗೊಂಡೋಗಿದ್ದು ಒಳಗಡೆ ಇಟ್ಬಿಟ್ರೆ ಇದನ್ನು ಮರಿ ಆಗ್ತದ? ಯಾತಕ್ಕೆ ಮಾಡಬೇಕಾ ಕೆಲಸ? ಏನಕ್ಕೆ ಮಾಡಿದ್ರೆ ಕೆಲಸ ಅದು? ಯಾರ ಮಾಡಿದ್ದಾರೆ ಈಗ ನಮ್ಮ ಇತಿಹಾಸದಲ್ಲಿ ಯಾವುದೇ ಪ್ರೇಮಿಸ್ಗಳು ಯಾರು ಮಾಡಿದಾರ? ಯಾಕೆ ಬೇಕು ಮೇಡಮ್ ಅದು? ಅದೆಂಥದ್ದು ಡೈವಿಂಗ್ ಅಂತ ಮಾಡಿ ತೊಗೊಂಡೋಗಿ ಆ ನವಿಲುಗರಿನ ತೊಗೊಂಡೋಗಿ ಒಳಗಡೆ ಇಟ್ಟು ಏನಾದ್ರು ಬೇಕಿತ್ತ? ನೀವು ಮಾಡಿ, ಡೆವಲಪ್ಮೆಂಟ್ ಮಾಡಿ. ನಾವು ಕರ್ನಾಟಕ ಸರ್ಕಾರದವರು ಅಕ್ಕಿ ಕೇಳಿದ್ರು, ಕೊಡಲಿಲ್ಲ. ನೀವು 34 ರೂಪಾಯಿ ಕೊಡ್ತೀವಿ ಅಂದರು, 29 ರೂಪಾಯಿಗೆ ಅಕ್ಕಿ ಮಾರ್ತಾಯಿದ್ದೀರಿ, 5 ರೂಪಾಯಿ ಲಾಸ್ ಆಗ್ತಾ ಇದೆ ಸರ್ಕಾರಕ್ಕೆ. ಯಾರು ದುಡ್ಡು ಅದು? ಜನಗಳ ದುಡ್ಡು ಅಲ್ವಾ? ಮಾಡಬೇಕಿತ್ತಲ್ವ ಅದನ್ನು? ಯಾಕೆ ಮಾಡಲಿಲ್ಲ? ಅಂದರೆ ಸ್ಟೇಟ್ ಗೌರ್ಮೆಂಟ್ ಕೇಳಿದಾಗ ಕೊಟ್ಟಿಲ್ಲ ಅಂತ? ಕೊಡಬೇಕಲ್ವಾ? ತಪ್ಪಲ್ವಾ ಅದು? ಕೊಡ್ಬೇಕು ತಾನೆ. 29 ರೂಪಾಯಿ ಅಕ್ಕಿ ತೊಗೊಂಡು ಕೊಳಕ್ಲಕ್ಕಿ ಮಾರ್ತಾ ಇದ್ದಾರೆ. ಅದು ಮನೆ ತೋರಿಸೋದು ಯಾವುದೋ ನಾನು ಯೂಟ್ಯೂಬಲ್ಲಿ ನೋಡಿದೆ, ಒಂದು ಚೂರು ಚೆನ್ನಾಗಿಲ್ಲ, ಅನ್ನನೂ ಕೂಡ ಮಾಡಿಟ್ಟಿದ್ದಾರೆ, ಅನ್ನನೂ ಕೂಡ ಚೆನ್ನಾಗಿಲ್ಲ. ಯಾವ ಅಕ್ಕಿ ಚೆನ್ನಾಗಿದೆ ಸರ್? ಸಿದ್ದರಾಮಯ್ಯ ಅವ್ರು ಕೊಡ್ತಾ ಇರೋ ಅಕ್ಕಿ ಚೆನ್ನಾಗಿದೆಯಾ ಅಥವಾ ಮೋದಿ ಅವ್ರು ಕೊಡ್ತಾ? ಯಾರಾದರೂ ಕೊಡಲಿ, ಈಗ ಸ್ಟಾಕ್ ಆಗಿರೋ ಅಕ್ಕಿನ 29 ರೂಪಾಯಿಗೆ ಬರ್ತಾ ಇದೆಯಲ್ಲ ಮೇಡಮ್. ನಾನು ಹೇಳ್ತಿರೋದು ಏನು ಗೊತ್ತಾ? ಅವರೇ ಕೊಡಲಿ, ಯಾರೇ ಕೊಡಲಿ, ಒಳ್ಳೆ ಅಕ್ಕಿ ಕೊಡಲಿ. ಇವರು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೇಳ್ದಂಥ ಅಕ್ಕಿನ ಕೊಡ್ದೇನೆ ಇವರೆಲ್ಲ ಸ್ಟಾಕ್ ಮಾಡಿಕೊಂಡ್ಬಿಟ್ಟು
ಈಗೆಲ್ಲ ಹುಳ ಬಿದ್ದ ಮೇಲೆ 29 ರೂಪಾಯಿಗೆ ಸೇಲ್ ಮಾಡ್ತೀವಿ ಅಂತ ಏನರ್ಥ? ಕೊಡ್ಬೋದಾಗಿತ್ತಲ್ಲ ಅವತ್ತು 30-34 ರೂಪಾಯಿ ತಗೊಂಡು ಅಲ್ವಾ? ಈಗ 34ಕ್ಕೆ ಈಗ 29 ಕೊಡ್ತೀನಿ ಅಂದರೆ ಒಂದು ಕೆ ಜಿಗೆ 5 ರೂಪಾಯಿ ಹೋಯ್ತಲ್ಲ, ಯಾರು ದುಡ್ಡದು? ತಪ್ಪಲ್ವ ಅವ್ರು ಮಾಡಿದ್ದು? ಅಲ್ಲ ನೀವೇ ಹೇಳಿ ಮೇಡಮ್, ತಪ್ಪಲ್ವಾ? ಕೊಡಬೇಕಾಗಿತ್ತು ಯಾವ ಸರ್ ಯಾರ್ದು ಅದೇ ಅಂತ. ಆಮೇಲೆ ತಾರತಮ್ಯ ಬೇರೆ ಮಾಡ್ತಾ ಇದ್ದಾರೆ. ಈಗ ಟ್ಯಾಕ್ಸ್ ಬರ್ತಾ ಇದೆಯಲ್ಲ, ನಾವು ನೋಡ್ತಾ ಇದ್ದೀವಿ ಟ್ಯಾಕ್ಸಲ್ಲೂ ಕೂಡ GST ಅದೆಷ್ಟು 4,50,000 ಕೋಟಿ ಏನೋ ಇದಕ್ಕೆ ಹೋಗ್ತಾ ಇದೆ ಸೆಂಟ್ರಲ್ಗೆ, ಅದೇ ನಮ್ಗೆ ಇಷ್ಟು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟು. ಕೊಡಬೇಕಲ್ಲ, ತಾರತಮ್ಯ ಯಾಕೆ ಮಾಡ್ತಾರೆ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ರಾಹುಲ್ ಗಾಂಧಿ ಇಸ್ ವೆರಿ ಗ್ರೇಟ್ ಮ್ಯಾನ್ ಬಿಡಿ ಮೇಡಮ್. ರಾಹುಲ್ ಗಾಂಧಿ ಬಗ್ಗೆ ಮಾತಾಡೋರೇ ಇಲ್ಲ, ಬಟ್ ಈ ಮೀಡಿಯಾದವರು ಏನು ಮಾಡ್ತಾ ಇದ್ದಾರೆ, ಮೀಡಿಯಾದವರು ಯಾರು ತೋರಿಸ್ತಾ ಇದ್ದಾರೆ? ಇವತ್ತು ಯು ಪಿನಲ್ಲಿ ಇವತ್ತು 100,000 ಜನ, 200,000 ಜನ ನೋಡಿ ಯೂಟ್ಯೂಬಲ್ಲಿ ಯಾರು ತೋರಿಸ್ತಾ ಇದ್ದಾರೆ, ಅದನ್ನು ಯಾರಾದರೂ ತೋರಿಸ್ತಾ ಇದ್ದಾರಾ? ಎಲ್ಲ ಈ ಗೋಧಿ ಮೀಡಿಯಾಗಳು ಸೇರಿಕೊಂಡು ಈ ರಾಹುಲ್ ಗಾಂಧಿನ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರು ಏನೇ ಮಾಡಿದ್ರು, ಯಾವ ಮೀಡಿಯಾದವ್ರು ಬಂದ್ರು ಏನು ಮಾಡೋಕ್ಕಾಗೋದಿಲ್ಲ ಈ ಸಾರಿ. ಯಾವುದೇ ಕಾರಣಕ್ಕೂ ಉತ್ತರ ಇಂಡಿಯಾದಲ್ಲಿ ಯಾವುದೇ ಕಾರಣಕ್ಕೂ ಮೋದಿ ಗೆಲ್ಲಕ್ಕಾಗೋದೇ ಇಲ್ಲ. ಕಾಂಗ್ರೆಸ್ಸೇ ಬರೋದು, ಇಂಡಿಯಾ ಮೈತ್ರಿಕೂಟನೇ ಬರೋದು. 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಗೆಲ್ತಾರೆ, ಮೈತ್ರಿ ಅಭ್ಯರ್ಥಿಗಳು ಎಷ್ಟು ಗೆಲ್ತಾರೆ? ಮೇಡಮ್ 18-20 ಸೀಟು ಗ್ಯಾರಂಟಿ ಹೊಡಿತಾರೆ ಮೇಡಮ್. ಈಗ ಕರ್ನಾಟಕದಲ್ಲಿ ಹೊಡಿತಾರೆ ಮೇಡಮ್, 20 ಹೊಡಿತಾರೆ. ಕಳೆದ ಬಾರಿ ಒಂದು ಸೀಟ್ ಅಷ್ಟೇ ಬಂದಿತ್ತು 2019. ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ ಇವರು, ಅದೇ ರೀತಿ ಇವರು ಅದೇ ರೀತಿ ಆಗೋದು. ಕಾಂಗ್ರೆಸ್ JDS ಮೈತ್ರಿ ಮಾಡ್ಕೊಂಡಿದ್ರು, ಮಾಡಿಕೊಂಡು ಯಾವ ರೀತಿ ಅವರು ಮೂಲೆ ಗುಂಪಾದ್ರು, BJP JDS ಅದೇ ರೀತಿ ಅವರು ಮೂಲೆ ಗುಂಪಾಗ್ತಾರೆ, ಅವರು ಅದೇ ರೀತಿ ಆಗ್ತಾರೆ. ಹುಣಸಳ್ಳಿಲಿ ಹೇಗಿದೆ ಸರ್ ಲೆಕ್ಕಾಚಾರ? ಹುಣಸಳ್ಳಿ ಅದು ತೀರಾ ಲೋಕಲ್ ಬಿಡಿ, ಒಂದ್ ಕಡೆ ಜಾಸ್ತಿ ಇರ್ತದೆ, ಒಂದ್ ಕಡೆ ಕಮ್ಮಿ ಇರ್ತದೆ. ಎಷ್ಟು ಮನೆಗಳಿದೆ ಇಲ್ಲಿ? ಈಗ ಹುಣಸಳ್ಳಿನಲ್ಲಿ 3 ಸೀಟ್ ಕಾಂಗ್ರೆಸ್, 3 ಸೀಟು ಕಾಂಗ್ರೆಸ್, ಪಂಚಾಯತಿನೂ ಕಾಂಗ್ರೆಸ್, ಮತ್ತೆ ಡೈರಿ ಎಲೆಕ್ಷನ್ ಮಾಡಿದ್ವಿ ಮೊನ್ನೆ. ಅವರು 4 ಸೀಟ್, ಅವ್ರು 6 ಸೀಟ್ ತೊಗೊಂಡಿದ್ರೆ ನಾವು 4 ಸೀಟ್ ತೊಗೊಂಡಿದ್ವಿ. ಇವತ್ತು ಎಲೆಕ್ಷನ್ ಇತ್ತು, ಕಾರಣ ಅಂತಂದ್ರೆ ಅದು ನಿಂತೋಯ್ತು. ಈ ಥರ ಇದೆ, ಅದು ತೀರಾ ಲೋಕಲ್ ಎಲೆಕ್ಷನ್ ಬಿಡಿ. ಬಟ್ ಯಾವ ಅಲೆ ಇದೆ ಸರ್ ಇಲ್ಲಿ, ಯಾವ ಅಲೆ ಇದೆ ಇಲ್ಲಿ? ಈ ನಮ್ಮಲ್ಲಿ ಕಾಂಗ್ರೆಸ್ ಅಲೆನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಮೋದಿ ಅವರು ಗೆಲ್ಬೇಕು. ನಮ್ಮ ಇಂಡಿಯಾ ಇವಾಗ ಎಲ್ಲ ವಿಶ್ವದಲ್ಲೇ ನಂಬರ್ 1 ಅಲ್ವಾ? ಯಾವುದೇ ಇವರು ಎಷ್ಟು ವರ್ಷ ಇದ್ರು, ಯಾರು ನಮ್ಮ ದೇಶನ ಇವತ್ತು ಸಾಧ್ಯ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಆರಾಮಾಗಿದ್ದಾರೆ, ನಮ್ಮ ಹಿಂದೂಗಳು ತುಂಬ ಆರಾಮಾಗಿದ್ದಾರೆ. ವಾರಿ ಎಷ್ಟು ಟೂರಿಸಮ್ ಹೋಗ್ತಾ ಇದ್ದಾರೆ, ಎಷ್ಟು ಇಂಪ್ರೂವ್ ಆಗ್ತಾ ಇದೆ ಅಲ್ವಾ? ಇವ್ರ ಅಕ್ಕ ಇದ್ದಾಗ ಫುಲ್ಲು ಏನೋ ಬಾಂಬ್ ಹಾಕೋ ಅದು ಯಾಕೆ ನಡೀತಾ ಇತ್ತು, ಇವ್ರ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅದೇ ಮೋದಿ ಅವ್ರು ಬಂದ್ಮೇಲೆ ಸಾಧ್ಯ ಆಯ್ತಲ್ವಾ ಅಲ್ವಾ? ನಮ್ಮ ಓಕೆ, ನಮ್ಮ ರೈತರಿಗೆ ಇಂಪ್ರೂವ್ ಆಗಿಲ್ಲ, ಬಟ್ ನಮ್ಮ ದೇಶ ಇಂಪ್ರೂವ್ ಆಯ್ತಾ ಆಗಿಲ್ವಾ? ಇಡೀ ವಿಶ್ವನೇ ನಮ್ಮ ದೇಶವನ್ನ ಎದ್ದು ನೋಡ್ತಾ ಇದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದ್ರೆ ಅಷ್ಟು ಇದಿಲ್ಲ, ಅಷ್ಟು ಕೆಪಾಸಿಟಿ ಇಲ್ಲ. ಓಕೆ, ಡಿಕೆ ಸುರೇಶ್ ಅಥವಾ CP ಯೋಗೇಶ್ವರ್ ಯಾರು ಗೆಲ್ತಾರೆ? ನಮ್ಮ ಮೋದಿ ಇದ್ರಿಗೆ ಹೋದ್ರೆ CPಗೆ ಸಿಗಲ್ಲ. ಕಾಂಪಿಟೇಷನ್ ಟಫ್ ಇರುತ್ತೆ ಅನ್ಸತ್ತಾ? ಈಗೇನು BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ನಿಜಕ್ಕೂ ಚುನಾವಣೆಯಲ್ಲಿ ಸಹಾಯ ಆಗುತ್ತಾ? ಅದು ಆಗುತ್ತೆ. ನಿಮ್ಮ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ತಾರೆ ಸರ್? ಮೇಡಮ್ ಗ್ಯಾರಂಟಿ 15-20 BJP. JDS ಎಷ್ಟು ಬರ್ಬೋದು ಸರ್? JDS ಮೇಡಮ್ ಇಲ್ಲಿ 4-5 ಬರ್ಬೋದು ಅಷ್ಟೇ. ಟೋಟಲ್ ಕಾಂಗ್ರೆಸ್ ಒಂದು 7-8 ಬರ್ಬೋದು. BJP JDS ಇಂದ 15-20. MLA ಕೂಡ ಕಾಂಗ್ರೆಸ್ ಅವರು, MP ಕೂಡ ಕಾಂಗ್ರೆಸ್ ಅವರು, ಕೆಲಸಗಳನ್ನ ಮಾಡಿದಾರ ಹೇಗೆ ಮೇಡಮ್? ಈಗ ಕಾಂಗ್ರೆಸ್ನವರು ಇವಾಗ ಬಂದಿದ್ದಾರೆ, ಅವ್ರು ಏನು ಕೆಲಸ ಅಂದರೆ ಸ್ವಲ್ಪ ಈಗ ಮೂವ್ ಆಗ್ತಾ ಇದೆ ಆಯ್ತಲ್ವಾ? JDS ಏನು ಅವ್ರು ಕೆಲಸ ಮಾಡಿ ಅಂತ ಹೇಳ್ತಾ ಇಲ್ಲ, ಅವರು ಕೆಲಸ ಏನು ಮಾಡಿಲ್ಲ. ಯಾಕೆಂದ್ರೆ ಅವ್ರು ಗೆದ್ದರು, ಅವ್ರು ಹೊಂಟದ್ರು, ಅವರು ಕೆಲಸ ಮಾಡಿಲ್ಲ. JDS ಅವರು ಏನು ಕೆಲಸ ಮಾಡಿಬಿಟ್ಟಾರೆ ಅಂತ ಹೇಳ್ತಾ ಇಲ್ಲ, JDS ಅವರು ಕೆಲಸ ಮಾಡಿಲ್ಲ. ಬಟ್ ನಮ್ಮ ಇದ್ರ ಪ್ರಕಾರ ಹೋದರೆ, ನಮ್ಮ ದೇಶಕ್ಕೆ ಹೋದರೆ ನಮಗೆ ಮೋದಿನೇ ಬೆಟರ್. ಸರ್ ತಮ್ಮ ಹೆಸರು? ಮಂಜು. ಒಂದು ಲೋಕಸಭಾ ಚುನಾವಣೆ ಬರ್ತಾ ಇದೆ, ಬೆಂಗಳೂರು ಗ್ರಾಮಾಂತರಕ್ಕೆ ಬರುತ್ತೆ ರಾಮನಗರ, ಯಾರಾಗಬೇಕು ಸಂಸದರು ಸರ್, ಯಾವ ಪಕ್ಷದಿಂದ? ಕುಮಾರಣ್ಣ ಯಾರು, ಕುಮಾರಣ್ಣ ಅಭಿಮಾನ ಯಾರು ನಿಂತ್ಕೋತಾರೆ ಅವರು ಸಂಸದರಾಗ್ಬೋದು. BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ, ಅಂದ್ರೆ ಮೈತ್ರಿ ಅಭ್ಯರ್ಥಿ ಯಾರು ನಿಲ್ತಾರೆ ಅವ್ರು ಗೆಲ್ತಾರೆ ಅಂತಾನೆ? ಹೌದು. ಕುಮಾರ ಯೋಗೇಶ್ವರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಯುಪಿ ಯೋಗೇಶ್ವರ್ ಆಗ್ಬೋದು, ಮಂಜುನಾಥ್ ಅವರು ಆಗ್ಬೋದು, ಕುಮಾರಣ್ಣ ಆಗ್ಬೋದು, ಯಾರು ನಿಂತರು ಗೆಲ್ತಾರೆ. ಬಟ್ ಡಾಕ್ಟರ್ CN ಮಂಜುನಾಥ್ ಅವರು ಹಿಂದೆ ಸರಿದಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸದ್ಯದ ರಾಜಕೀಯ ಬೆಳವಣಿಗೆಗಳ ಪ್ರಕಾರ CP ಯೋಗೇಶ್ವರ್ ಅವರು ಅಭ್ಯರ್ಥಿ. ಮೈತ್ರಿ ಅಭ್ಯರ್ಥಿ ಯಾರಾದರೂ ಸರಿ, ಮೈತ್ರಿ ಅಭ್ಯರ್ಥಿನೇ ಗೆಲ್ಲೋದು. ಓಕೆ, DK ಸುರೇಶ್ ಅವರು ಏನು ಕೆಲಸ ಮಾಡಿಲ್ವಾ, ಹೇಗೆ? ಏನು ಕೆಲಸ ಮಾಡಿಲ್ಲ ಅವರು, ಅವ್ರು ಬರೋದು ಬರೋದೇ, ಅವ್ರು ಏನಂದ್ರೆ ಅವ್ರ ಹಿಂಬಾಲಕರಿಗೆ
ಅವ್ರು ಏನಾರು ಮಾಡ್ಲಿ ಸಪೋರ್ಟ್ ಆಗಿರ್ತಾರ ಅಷ್ಟೇ, ಸಾಮಾನ್ಯ ಜನಕ್ಕೆ ಏನು ಮಾಡಿರಲ್ಲ ಅವರು. ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ನ ಭದ್ರಕೋಟೆ ಈ ಬಾರಿ ಕೂಡ ನಾವೇ ಗೆಲ್ತೀವಿ ಅಂತ. ಹೋದ ಬಾರಿ ಮೈತ್ರಿ ಆಗ್ಲಂದ್ರೆ ಹೋದ ಬಾರಿನೇ ಅವರು ಸೋಲ್ತಾ ಇರೋರು. ಡಿಕೆ ಸುರೇಶ್ ಅವರು ಕುಮಾರಣ್ಣನ ಒಂದು ಮಾತುಗೋಸ್ಕರ ಅಭಿಮಾನಿ ಜನತಾದಳದವರು ಕೈಲಿ ಹೋಗಿ ಕಾಂಗ್ರೆಸ್ ಕೋಟ್ಗೆ ಹಾಕ್ತೇವೆ ಹೋದ್ರು ಒಂದು ಪೆನ್ನು ಕಡ್ಡಿನ ಹಿಡ್ಕೊಂಡು ಕಾಂಗ್ರೆಸ್ ಚಿಹ್ನೆಗೆ ಓಟ್ ಹಾಕವ್ರೆ. ಅಲ್ಲರೂ ಸುರೇಶ್ ಅವರು ಹೋದ ಬಾರಿನೇ ಚುನಾವಣೆಯಲ್ಲಿ ಸೋಲೋರು. ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ ಸರ್? ಮೈತ್ರಿ ಒಳ್ಳೆಯದು, ದೇಶದ ಅಭಿವೃದ್ಧಿಗೋಸ್ಕರ ಬಿಜೆಪಿ ಜೊತೆ ದೇವೇಗೌಡ ಕುಮಾರಣ್ಣ ಮೈತ್ರಿಗೂ ಅವರೇ ಜನ ಇನ್ನ ರಾಜ್ಯ ಅಭಿವೃದ್ಧಿ ಆಗಲಿ. ಓಕೆ, ಕಳೆದ ಬಾರಿ ಆದ್ರೆ ಇದೇ ಜೆಡಿಎಸ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿತ್ತು, ಸೊ ಹಾಗಾಗಿ ಆ ಮೈತ್ರಿಯಿಂದ ಜನತಾದಳಕ್ಕೆ ಮತ್ತು ಕುಮಾರಣ್ಣಗೆ ಭಾರಿ ದ್ರೋಹ ಆಗಿತ್ತು. ಆ ಮೈತ್ರಿ ಏನು ಅನುಕೂಲ ಸಿಕ್ಕಿಲ್ಲ ಅವ್ರಿಗೆ, ಅವರಿಂದ ಪಡ್ಕೊಂಡ್ರು ಅಷ್ಟೇ ಕುಮಾರಣ್ಣಗೆಲ್ಲ ಮೋಸನೇ ಮಾಡುತ್ತವ್ರು. ಈಗ 28 ಲೋಕಸಭಾ ಕ್ಷೇತ್ರ ಇದೆ, ಮೈತ್ರಿ ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ ಎಷ್ಟು ವಿನ್ ಆಗ್ಬೋದು? 28 ಗೆಲ್ತಾರೆ ಮೈತ್ರಿ ಸರ್. ಕಾಂಗ್ರೆಸ್ಗೆ ಒಂದು ಸೀಟ್ ಬರಲ್ವಾ? ಇದ್ದು ಒಂದೇ ಬೆಂಗಳೂರು ಗ್ರಾಮಾಂತರ, ಅದು ಸಿಗಲ್ಲ ಈ ಸರಿ ಅವ್ರಿಗೆ. 2019 ಒಂದೇ ಸೀಟ್ ಬಂದಿತ್ತು, ಅದು ಸಿಗಲ್ಲ ಈ ಸರಿ ಅವ್ರಿಗೆ. ಈ 28 ಮೈತ್ರಿ ಅಭ್ಯರ್ಥಿಗಳ ಗೆಲ್ಲೋದು. ದೇಶದ ಹಿತದೃಷ್ಟಿಯಿಂದ ಇವತ್ತು ಆಯ್ತಾ ಇರೋ ಎಲ್ಲ ಕಡೆ ಬಾಂಬ್ ಆಗಿರ್ಬೋದು, ವಿಧಾನಸೌಧದಲ್ಲಿ ಕೂಗ್ತಾವ್ರಲ್ಲ ಪಾಕಿಸ್ತಾನ ಜಿಂತ ಬಂದಂತೇಳಿ, ಅವನ್ನೆಲ್ಲ ನೋಡಿದಾಗ ದೇಶದ ಹಿತ ಕಾಪಾಡೋಕ್ಕೋಸ್ಕರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಅವರು ಕಣಕ್ಕಿಳಿದ್ರೆ ಒಳ್ಳೇದಾ ಅಥವಾ ಬಿಜೆಪಿ ಅವರ ಸರ್? ಯೋಗೇಶ್ವರ್ ಅಥವಾ ಕುಮಾರಣ್ಣ ಇಬ್ಬರು ಯಾರು ಇಲ್ದ್ರು ಒಳ್ಳೇದೇ ಅಭ್ಯರ್ಥಿ ವಿನ್ ಆಗ್ತಾರೆ ಅಂತ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ದೇಶನ ಸಂತುಷ್ಟಿ ಮಾಡ್ಕೋದೆ, ಬೇರೆ ದೇಶಗಳ್ತಾರ ಅಲ್ಲಿ ಇಲ್ಲಿ ಎಲ್ಲಿ ನೋಡ್ರು ವಿದ್ಯೆಗಳು ನಡೀತಾವೆ, ನಮ್ಮ ದೇಶ ಸಂತುಷ್ಟಿ ಆಗಿದೆ. ಮೋದಿ ಅವರು ಈ ಬಾರಿ ಬಂದ್ರೆ ನಮ್ಮ ದೇಶ ಇನ್ನೂ ಸಂತುಷ್ಟಿ ಆಗಿರ್ತದೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರಿಗೆ ಏನು ಗೊತ್ತಿಲ್ಲ ಅವ್ರ ಪಾಪ, ಅವರು ಎಲ್ಲೋ ಇರ್ತಾರೆ ಫಾರಿನ್ಗಳಲ್ಲಿ ಇರ್ತಾರೆ, ಅವ್ರ ಹಂಗೆ ಒಡ್ಡಾಡ್ಕೋ ಇರಲಿ. ಅವರು ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ, 5 ಗ್ಯಾರಂಟಿ ಕೊಡ್ತಿದೆ, ಜನಕ್ಕೆ ಪ್ರಯೋಜನ ಆಗ್ತಿದ್ಯಾ, ಜನರಿಗೆ ತಲುಪ್ತಾ ಇದೆಯಾ, ಹೇಗೆ? ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರ ಅಷ್ಟೇ ಅವರು. ಅವ್ರು ಯಾವುದೇ ಅಭಿವೃದ್ಧಿ ಏನು ಆಯ್ತಾ ಇಲ್ಲ ಅಲ್ಲಿ, ಏನು ಕೆಲಸ ಮಾಡಿದವ್ರು ನೋಡಿ, ಬರೀ ಮೈತ್ರಿ ಜನಗಳಿಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಯಾವುದೂ ಸಲ್ಲುತ್ತಲ್ಲ. ಇನ್ನೂರು ಯೂನಿಟ್ ಅಂತಾರೆ, ಮದ್ದು 2 ಯೂನಿಟ್ಸಿರ್ತಾರೆ, 2 ಯೂನಿಟ್ ಮಿಕ್ಕದ ಕಸಲ ಕಟ್ಸ್ಕೊತಾವ್ರೆ, ಅದೇನು ಬೇರೆ ಇನ್ಯೂನಿಟಿ ಯಾರಿಗೂ ಕೊಡ್ತಾ ಇಲ್ಲ ಅವರು. ರಾಮನಗರದಲ್ಲಿ ಎಲ್ಲ ಅಭಿವೃದ್ಧಿ ಆಗಿದೆಯಾ, ಹೇಗೆ, ಏನೆಲ್ಲ ಸಮಸ್ಯೆ ಇದೆ ಸರ್? ಬೇಜಾನ್ ಸಮಸ್ಯೆ ಇದೆ ರಾಮನಗರದಲ್ಲಿ. ಕುಮಾರಣ್ಣ ಇದ್ದ ಕಾಲದ ಅಭಿವೃದ್ಧಿ ಆದ್ಮೇಲೆ ಇಲ್ಲಿ ಒಂದು 50 ಲಕ್ಷ ರೂಪಾಯಿ ಕೆಲಸನೂ ಬಂದಿಲ್ಲ ರಾಮನಗರಕ್ಕೆ. ಈಗ ಕಾಂಗ್ರೆಸ್ನಿಂದ ಶಾಸಕರಿದ್ದಾರೆ, ಇಕ್ಬಾಲ್ ಹುಸೇನ್ ಅವರು, ಕೆಲಸಗಳನ್ನ ಮಾಡ್ತಿದ್ದಾರೆ ಹೇಗೆ? ಆಲ್ಮೋಸ್ಟ್ 1 ವರ್ಷ ಆಗ್ತಾ ಬಂತು, ಈಗ 1 ವರ್ಷ ಆಗುತ್ತೆ, ಸೊ ಕೆಲಸಗಳನ್ನ ಮಾಡ್ತಿದ್ದಾರೆ ಹೇಗೆ? ಕೆಲಸ ಮಾಡಕ್ಕೆ ಸರ್ಕಾರದಿಂದ ಅಭಿವೃದ್ಧಿ ಅನುದಾನ ಕೊಟ್ಟರಲ್ವ ಮಾಡೋದು, ಎಲ್ಲ ಅನುದಾನ 5 ಗ್ಯಾರಂಟಿಗಳು ಕೊಟ್ಕೊಂಡು ಅನುದಾನನೇ ಕೊಡ್ತಾ ಇಲ್ಲ ಅವರಿಗೆ. ಅನುದಾನ ಬಿಡುಗಡೆ ಆಗ್ತಾ ಇಲ್ಲ, ಹಾಗಾದ್ರೆ ಅನುದಾನ ಏನು, ಅನುದಾನ ಇಲ್ಲದೆ ಏನು ಕೆಲಸ ಮಾಡ್ತಾರೆ ಅವ್ರ ತಾನೆ? ಸರ್ಕಾರದಲ್ಲಿ ಅನುದಾನ ನಿಲ್ವಲ್ಲ, ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ, ಯಾವ ಕೆಲಸನೂ ಆಯ್ತಾ ಇಲ್ಲ. ಏನೇನು ಸಮಸ್ಯೆ ಇದೆ ಸರ್ ರಾಮನಗರದಲ್ಲಿ? ಸಮಸ್ಯೆ ಬೇಜಾನ್ ಇದೆ ಮೇಡಮ್, ಎಲ್ಲ ಸಹ ನೋಡ್ರಿ. ನೀರಿನ ಸಮಸ್ಯೆ ಏನಾದರೂ ಇದೆಯಾ, ನೀರಿನ ಸಮಸ್ಯೆ ಇದೆಯಾ? ಈ ಮಳೆ ಇಲ್ಲ, ಹಳ್ಳಿಗಳಲ್ಲಿ ಹೋಗಿ ನೋಡಿ ಹೆಂಗೆ ಬಿಂದಿಗೆಗಳ ತಗೊಂಡು ತೋಟ್ಕೊಳ್ತಿದ್ರೆ ಹೋಯ್ತಾ ಇರ್ತಾರೆ ಅಂತ, ಸಮಸ್ಯೆ ಬೇಜಾನ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ತಮ್ಮ ಹೆಸರು? ಸಂದೀಪ್. ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗಬೇಕು ಸರ್? ಬಿಜೆಪಿ. ಯಾಕೆ ಸರ್ ಬಿಜೆಪಿ? ದೇಶ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಹಂಗಾಗಿ. ಓಕೆ, ಕಾಂಗ್ರೆಸ್ ಯಾಕೆ ಬೇಡ? ಮತ್ತೆ ಹಾಲಿ ಸಂಸದರು ಕೂಡ ಕಾಂಗ್ರೆಸ್ನವರು, ಡಿಕೆ ಸುರೇಶ್ ಅವರು, ಕೆಲಸಗಳನ್ನ ಮಾಡಿದಾರ ಹೇಗೆ? ನಮ್ಗೇನೋ ಕಾಣಿಸ್ತಾ ಇಲ್ಲ ಮೇಡಮ್ ಇಲ್ಲಿ ರಾಮನಗರದಲ್ಲಿ ಏನ್ ಮಾಡಿದ್ದಾರೆ. ಈಗ ಮೈತ್ರಿ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅಂತ ಹೇಳಲಾಗ್ತಾ ಇದೆ, ಡಿಕೆ ಸುರೇಶ್ ಕೂಡ ಅಂದ್ರೆ ಒಂದು ಪ್ರಬಲವಾದಂತಹ ಸ್ಪರ್ಧಿ, ಇಬ್ರು ಮಧ್ಯ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಸುತ್ತಾ? ಬಟ್ ಯೋಗೇಶ್ ಅವರು ಗೆಲ್ತಾರೆ. ಈಗ ಬಿಜೆಪಿ ಜೆಡಿಎಸ್ ಏನ್ ಮೈತ್ರಿ ಮಾಡ್ಕೊಂಡಿದೆ, ಇದು ಚುನಾವಣೆಯಲ್ಲಿ ವರ್ಕೌಟ್ ಆಗತ್ತಾ ಅವ್ರಿಗೆ? ಖಂಡಿತ. ಬಟ್ ಎಲ್ಲೋ ಒಂದ್ ಕಡೆ ಸೀಟು ಹಂಚಿಕೆ ಗೊಂದಲ ಆಗತ್ತಾ ಹೇಗೆ ಸರ್? ಗೊಂದಲ ಆದ್ರೂ ಅವರು ಅದನ್ನ ಮ್ಯಾನೇಜ್ ಮಾಡ್ತಾರೆ. ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಹೇಳಕ್ಕೆ ತುಂಬಾ ಮಾತಿದೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂತ ವ್ಯಕ್ತಿ ಮತ್ತೆ ಸಿಕ್ಕಲ್ಲ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ಅವ್ರ ಬಗ್ಗೆನೆ ಗೊತ್ತಿಲ್ಲ. ರಾಮನಗರದಲ್ಲಿ ಅಭಿವೃದ್ಧಿ ಆಗಿದ್ಯಾ ಹೇಗೆ, ಯಾಕಂದ್ರೆ ಕಾಂಗ್ರೆಸ್ MLA ಇದಾರೆ ಇಕ್ಬಾಲ್ ಹುಸೇನ್ ಅವರು, ಕೆಲಸಗಳನ್ನ ಮಾಡ್ತಿದಾರೆ ಹೇಗೆ, ರಾಮನಗರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಸದ್ಯಕ್ಕೆ ಅವ್ರು ರೋಡ್ ಮಾಡಿದ್ರೆ ಸಾಕು, ಜನ ಅದರಿಂದ ಬದುಕಲಿ. ಬೆಂಗಳೂರು ಗ್ರಾಮಾಂತರ ಏನು ಲೋಕಸಭಾ ಕ್ಷೇತ್ರದ ಜನರು ಬದಲಾವಣೆಯನ್ನ ಬಯಸ್ತಾ ಇದಾರೆ, ಹಾಗಾದ್ರೆ ಖಂಡಿತ ಬಯಸ್ತಿದ್ದಾರೆ. ಹೇಗಿರುತ್ತೆ ಸರ್ ರಿಸಲ್ಟ್, ಹೇಗಿರುತ್ತೆ ಅಂತ ಅನ್ಸುತ್ತೆ? ಜೊತೆಗೆ ಟಫ್ ಕಾಂಪಿಟೇಷನ್ ಏನಾದ್ರೂ ಇಬ್ರು ಮಧ್ಯ ಇರುತ್ತಾ? ಇದ್ರೇನೆ ಚೆನ್ನಾಗಿರುತ್ತೆ ಮೇಡಮ್ ಕಾಂಪಿಟೇಷನ್. ಡಿಕೆ ಸುರೇಶ್ ಮತ್ತೆ ಸಿಪಿ ಯೋಗೇಶ್ವರ್ ಅಂತ ಬಂದ್ರೆ ಯಾರು ಗೆಲ್ತಾರೆ? ಯೋಗೇಶ್ವರ್. ಥ್ಯಾಂಕ್ ಯು ಸರ್.